ಸತ್ಯ ಇದ್ರೆ ಉಳಿತೀರಾ, ನೀವೇನಾದ್ರೂ ಸುಳ್ಳು ಹೇಳಿದ್ರೆ ನಿಮ್ಮೆಲ್ ಬರ ಯುದ್ಧಗಳಲ್ಲಿ ನೀವೆಲ್ಲ ಸೋತು ಸತ್ತು ಹೋಗ್ತೀರಿ. ದಿಸ್ ಇಸ್ ದ ಲಾ ಆಫ್ ದ ಸ್ಪೇನ್ ಮ್ಯಾನ್, ಆಲ್ಸೋ ಕಾಲ್ಡ್ ದ ಲಾ ದ ಗಿಲ್ಟ್ ಆಫ್ ಇನ್ನೋಸೆಂಟ್. ಎಂಟನೇ ವಚನ ನೋದ್ರಮ್ಮ 21 ಧರ್ಮೋಪದೇಶ ಕಾಂಡ 8 ಅವ್ರೇನಂತ ಮಾತಾಡಬೇಕಾಗಿತ್ತು, 7 ಬಡಕದ ಮೇಲೆ ಕೈಗಳನ್ನು ತೊಳೆದುಕೊಂಡು ನಮ್ಮ ಕೈಗಳು ಈ ಹತ್ಯವನ್ನು ಮಾಡಲಿಲ್ಲ, ಈ ಹತ್ಯ ನಾವು ಮಾಡಲಿಲ್ಲ ಅಂತ ಕೈ ತೊಳ್ಕೊಂಡು ನಮ್ಮ ಕಣ್ಣುಗಳು ನೋಡಲಿಲ್ಲ, ಕಣ್ಣು ನೋಡಲಿಲ್ಲ. ಆಮೇಲೆ ಯಹೋವನೇ ನೀನು ಬಿಡುಗಡೆ ಮಾಡಿದ ನಿನ್ನ ಜನರನ್ನು ಕ್ಷಮಿಸಬೇಕು, ಕ್ಷಮಿಸಬೇಕು. ಅನ್ಯಾಯವಾದ ನರಹತ್ಯ ದೋಷ ಫಲವು, ಅನ್ಯಾಯವಾದ ನರದೋಷಕವು ನಿನ್ನ ಜನರಾದ ಇಸ್ರೇಲರಿಗೆ ತಗಲದಿರಲಿ ಎಂದು ಹೇಳಬೇಕು. ಯಾತಿಕೆ ಈ ಬ್ಲಡ್, ಈ ಗಿಲ್ಟ್, ಈ ಹೇಟ್ರೆಡ್, ಈವಿಲ್, ಈ ಕ್ರಿಮಿನಾಲಿಟೀಸ್, the guilt of all these are heavily punished. ಭಯಂಕರ ಪನಿಷ್ಮೆಂಟ್ಸ್ ಯಾಕಾಗುತ್ತೆ ನೋಡಬೇಕಾದ್ರೆ, ದಿಸ್ ಬ್ಲಡ್, ಈ ರಕ್ತ ಅನ್ನೋದು ಕೂಗುತ್ತೆ. ಬ್ಲಡ್ ಕೂಗುತ್ತೆ, ಈ ರಕ್ತ ಮಾತಾಡ್ಬಿಡ್ತದೆ. ಇಟ್ ಕ್ಯಾನ್ ಸ್ಪೀಕ್, ಇಟ್ ಕ್ಯಾನ್ ಸ್ಕ್ರೀಮ್, ಇಟ್ ಕ್ಯಾನ್ ಶೌಟ್. ಮೂರನೇದು ಅದೇನೋ ಹೇಳ್ತಾ ಇದೆ, ಇಟ್ ಇಸ್ ಟೆಲಿಂಗ್ ಸಮಥಿಂಗ್. ಈ ರಕ್ತ ಏನೋ ಹೇಳ್ತಾ ಇದೆ, ಈ ರಕ್ತ ಏನೋ ಕೇಳ್ತಾ ಇದೆ, ಇಟ್ ಈಸ್ ಆಸ್ಕಿಂಗ್. ಸೊ ಕೂಗ್ತಿದೆ, ಮಾತಾಡ್ತಿದೆ, ಹೇಳ್ತಿದೆ, ಹೇಳ್ತಿದೆ. ಏನಪ್ಪ ಕೇಳ್ತಾ ಇದೆ, ಏನು ಹೇಳ್ತಾ ಇದೆ? ಯಹೋವನ ಮುಂದೆ ಹೋಗಿ ಏನ ಕೇಳ್ತಿದೆ ಅಂದ್ರೆ, ನನಗೆ ನ್ಯಾಯ ಕೊಡು ದೇವರೇ, ಗಿವ್ ಮಿ ಜಸ್ಟಿಸ್. ಇವಾಗ ನಾನೇನಾದರೂ ಮಾರ್ಟಿಸ್ ಬ್ರದರ್ಗೆ ಒಂದು ಮೋಸ ಮಾಡಿದ್ರೆ ಆ ಮೋಸ ಯಾರ ಹತ್ರ ಹೋಗುತ್ತೆ? ದೇವ್ರ ಹತ್ರ ಹೋಗಿ ಸುರೇಶ್ ಮಾಡಿದ್ದು ಅನ್ಯಾಯಕ್ಕೆ ನನಗೇನು ಬೇಕು ಇವಾಗ? ಇಟ್ ಈಸ್ 100% ಶೂರ್. ಅಂತ ದೊಡ್ಡ ನೆಪಕ್ಕೆ ರಾಜ ದಿ ರಾಜ ಯಹೋವ ದೇವ್ರೆ, ಅವನಿಗೆ ನೀನೇ ಆ ಬಂಗಾರದ ಕಿರೀಟ. ಅಂತ ದೊಡ್ಡ ರಾಜ, ದ ರೂಲರ್ ಆಫ್ ದ ಯೂನಿ ವರ್ಲ್ಡ್ ಅಟ್ ದಟ್ ಟೈಮ್, ಅವನಿಗೆ ದೇವರು ಹುಲ್ ತಿನ್ನಿಸ್ಬಿಟ್ರು. ನ್ಯಾಯ ಕೇಳ್ತು, ನ್ಯಾಯ ಬಂತು, ಅವನೇನ್ ತಿಂದ ಹುಲ್ ತಿಂದ. ನ್ಯಾಯ ನನ್ನ ಮೇಲೆ ಕೇಳಿದ್ರೆ ನನಗೆ ದೇವ್ರು ಮಣ್ಣು ತಿನ್ಸೋದು ಎಷ್ಟು? ತಪ್ಪು ಅನ್ನೋದು ಬೇಡ, ಮಾಡಿದ್ರೆ ಇಮಿಡಿಯೇಟ್ಲಿ ವಾಶ್ ಯುವರ್ ಹ್ಯಾಂಡ್ಸ್ ಔಟ್ ಆಫ್ ದಟ್. ಏನ್ ಕೇಳ್ತದೆ ರಕ್ತ? ಒಂದು ಕೇಳುತ್ತೆ, ನನಗೆ ನ್ಯಾಯ ಬೇಕು ದೇವ್ರೆ. ಎರಡನೇದು, ಐ ವಾಂಟ್ ವೆಂಜೆನ್ಸ್. ವೆಂಜೆನ್ಸ್ಗೆ ನಾವೇನು ಹೇಳ್ತೀವಿ? ಪ್ರತಿಕಾರ ಬೇಕು. ಹಾಗಾದ್ರೆ ಏನಾದ್ರೂ ಈ ತರ ಎಕ್ಸಾಂಪಲ್ ಇದೆಯಾ ಅಂದ್ರೆ, ಪರಮಾತ್ಮ ಹೇಳ್ತಾರೆ, ಕೇಯಿನ್ ನಿನ್ನ ತಮ್ಮ ಏಬೇಲ್ದು ರಕ್ತ ನೆಲದಿಂದ ಕೂಗ್ತಾ ಇದೆ. ಇಸ್ ಕ್ರೈಮ್, ಕ್ರೈಮ್ ಫಾರ್ ವಾಟ್? ಜಸ್ಟಿಸ್. ವಾಟ್ ಈಸ್ ದ ಜಸ್ಟಿಸ್? ರಿವೆಂಜ್, ವೆಂಜೆನ್ಸ್, ಡೆತ್. ಕೇಂದ್ರ ಸಂತಾನ ಮುಂದಕ್ಕೆ ಬರಲಿಲ್ಲ ಅಲ್ಲಿ, ಅಕಾರ್ಡಿಂಗ್ ಟು ದಿ ರೈಟಿಂಗ್ಸ್ ಆಫ್ ಎಬೇರ್. ಬೈಬಲ್ನಲ್ಲಿ ಎಬೇರ್ನ ಓದ್ರಿ ಅಂತಿದೆ, ಎಬೇರ್ನ ಪುಸ್ತಕನ ನೀವು ಓದಬೇಕು ಅಂತಿದೆ. ನೀವು ಅದನ್ನು ಓದಿದ್ರೆ ಕೇನ್ ಸಂತಾನ ಸ್ವಲ್ಪ ಮುಂದೆ ಬರುತ್ತೆ, ಆಮೇಲೆ ಅದು ಸಂತಾನ ಇಲ್ಲದಂಗೆ ಹೋಗುತ್ತೆ. ಕರ್ತನಲ್ಲಿ ಪ್ರಿಯರೇ, ಜೆನಿಸಿಸ್ 4:10. ಅದಕ್ಕೆ ಯಹೋವನು, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ ಕೇಳುತ್ತದೆ.
ಇನ್ಯಾರ ರಕ್ತ ಕೂಗ್ತಾ ಇದೆ ಅನ್ಬೇಕಾದ್ರೆ ಬ್ಲಡ್ ಆಫ್ ದ ಸೇಂಟ್ಸ್. ನೀತಿವಂತರು, ಸದ್ಭಕ್ತರು, ದೇವಜನರ ಮಕ್ಕಳು, ಇವ್ರ ರಕ್ತ ಕೂಗ್ತಾ ಇದೆ. ಏನಂತ ಕೂಗ್ತಾ ಇದೆ? ದೇವರೇ, ಇನ್ನೆಷ್ಟು ಕಾಲ ನೀನು ಸುಮ್ಮನೆ ಇದೆಯಾ? ಯಾಕಿನ್ನ ಸುಮ್ಮನೆ ಇದೆಯಾ? ಯಾಕೆ ನೀನು ಜಡ್ಜ್ ಮಾಡ್ತಿಲ್ಲ? ನಮ್ಗೆ ಆಗಿರಂತ ಅನ್ಯಾಯಕ್ಕೆ ಮುಯ್ನೀನ್ ಯಾತಕ್ಕೆ ತೀರಿಸ್ತಾ ಇಲ್ಲ? ದಯವಿಟ್ಟು ಮುಯ್ನ ತೀರಿಸು. ಜಡ್ಜ್ ಅಂಡ್ ಅವೇಂಜ್ ಅವರ್ ಬ್ಲಡ್ ಅಂತ ಹೇಳ್ತಾ ಇದ್ದೀನಿ. ರೆವಲೇಷನ್ 6:10. ಅವರು ಒಡೆಯನೇ, ಪರಿಶುದ್ಧನೂ ಸತ್ಯವಂತನೂ ಆಗಿರುವ ಆತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿ ದಂಡನೆ ಮಾಡದೆಯೂ ಇರುವೆ ಎಂದು ಮಹಾಶಬ್ದದಿಂದ ಕೂಗಿದರು. ಯಾವಾಗ ನಮ್ಗೆ ದಂಡನೆ ಬರುತ್ತೆ ಅಂತ ಏನ್ ಮಾಡ್ತಿದೆ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಇಫ್ ಅನ್ ಇನ್ನೋಸೆಂಟ್ ಬ್ಲಡ್ ಇಸ್ ಶೆಡ್, ಲ್ಯಾಂಡ್ ಏನಾಗುತ್ತೆ? ದ ಲ್ಯಾಂಡ್ ವಿಲ್ ಬಿ ಕನ್ಸಿಡರ್ಡ್ ಆ ಭೂಮಿ ಆಸ್ ಬೀಂಗ್ ಅನ್ಕ್ಲೀನ್. ಅಶುದ್ಧ ಆಯ್ತು ಆ ಭೂಮಿ. ಯಾಕೆಂದ್ರೆ ಅದರಲ್ಲಿ ರಕ್ತ ದೋಷ ಆಗಿದೆ. ನಂಬರ್ಸ್ ಅರಣ್ಯಕಾಂಡ 35 ವಚನಗಳು 33-34. ನೀವು ಹೀಗೆ ನಡೆದುಕೊಂಡರೆ ನಿಮ್ಮ ದೇಶವು ಅಪವಿತ್ರವಾಗುವುದಿಲ್ಲ, ರಕ್ತವು ದೇಶವನ್ನು ಅಪವಿತ್ರ ಮಾಡುವುದಿಲ್ಲ. ರಕ್ತವು ದೇಶವನ್ನು ಅಪವಿತ್ರ ಮಾಡುತ್ತದೆ. ಕೊಲ್ಲಲ್ಪಟ್ಟವನ ರಕ್ತಕ್ಕಾಗಿ ಕೊಂದವನ ರಕ್ತದಿಂದಲೇ ಹೊರತು ಬೇರೆ ಪ್ರಾಯಶ್ಚಿತ್ತವಿಲ್ಲ. ನೀವು ವಾಸಿಸುವ ದೇಶವನ್ನು ಅಪವಿತ್ರ ಮಾಡಬಾರದು. ಯಹೋವನೆಂಬ ನಾನೇ ಇಸ್ರೇಲರ ನಡುವೆ ಆ ದೇಶದಲ್ಲಿ ವಾಸಿಸುತ್ತೇನಲ್ಲ. ನಾನು ನಿಮ್ಮ ದೇಶದಲ್ಲಿ ವಾಸಿಸ್ತಾ ಇದ್ದೀನಿ, ಬಹಳ ಪರಿಶುದ್ಧವಾಗಿ ಇಟ್ಕೊಬೇಕು. ನೋಡಿ, ಇಲ್ಲಿ ನೀವು ಇಷ್ಟೊಂದು ಪರಿಶುದ್ಧವಾಗಿ ಕೂತಿದ್ದೀರ, ಯಾಕೆ ಅಂದ್ರೆ ಇಲ್ಲಿ ನಿಮ್ಮ ತಂದೆ ಹೆಸರನ್ನ ಹೇಳ್ತಾ ಇದೆ, ನಿಮ್ಮ ಪೂಜ್ಯತನ ಹೆಸರು ಹೇಳ್ತಾ ಇದೆ. ಮತ್ತೆ ನಿಮ್ಮ ಮಧ್ಯದಲ್ಲಿ ಯಾರು ಓಡಾಡ್ತಿದ್ದಾರೆ? ದೇವದೂತರು ಓಡಾಡ್ತಿದ್ದಾರೆ. ಒಬ್ಬರಿಗೆ ಇಬ್ಬರು ದೇವದೂತರು ಕಾಪಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಎಷ್ಟು ಜನ ದೇವದೂತರು ಇರ್ತಾರೆ? ನಾನೇನಾದ್ರು ತಪ್ಪು ಏನೇನೋ ಯೂಸ್ಲೆಸ್ ಆಗಿರೋ ಮಾತಾಡಿದ್ರೆ ಅಷ್ಟು ಜನ ಹೊರಟು ಬಿಡ್ತಾರೆ. ಅದಕ್ಕೆ ತಾನ್ಸೇನ್ಗು ಬೈಜು ಬಾವ್ರಾಗು ಕಾಂಪಿಟೀಷನ್ ಬಂದಾಗ ಬೈಜು ಬಾವ್ರಾವಾಸ ಬೇಕಾರೆ ಅವನೇನಂದ್ರೆ ಭಿಕ್ಷೆ ಬೇಡವನು. ಹೆಂಗ್ ಭಿಕ್ಷೆ ಬೇಡವನು? ಹಾಡೇಳು, ಹಾಡೇಳ್ಕೊಂಡು ಬಂದು ಭಿಕ್ಷೆ ಬೇಡವನು. ಅವನ ಬೈಜು ಅನ್ನೋರು ಬಿಕಾಸ್ ಇಸ್ ಮೆಂಟಲಿ ರಿಟಾರ್ಡೆಡ್ ಫೆಲ್ಲೋ ಅಂತ ಬಡವ್ರಿಗೆ ಹಂಗೆಲ್ಲ ಕೆಟ್ಟ ಮಾತಲ್ಲೇ ಬೈತಾರೆ. ಏ ಆ ದರಿದ್ರದ ಅವ್ನು ಬಂದವ್ ನೋಡಪ್ಪ ಅಂತಾರೆ. ಯಾಕೆ ಅಂದ್ರೆ ಅವ್ನು ಪಾಪ ಬಡವ ಬಂದ ಸ್ವಾಮಿ. ಯಾರದು ಬಂದಿರೋದು? ಅವನೇ ಸ್ವಾಮಿ, ಹಣಕಾಸು ಕೊಡ್ತೀನಿ ಬಂದವನೇ. ಅವನಾ ದರಿದ್ರದವನ? ಏನು ಬೇಕಂತ ಕೇಳ. ಬಿಕಾಸ್ ಬಡವ್ರನ್ನ 90% ಬೈಯದೆ. ಆದರೆ ಬೈಬಲ್ನಲ್ಲಿ ಬಡವ್ರನ್ನ ಯಾರಾದರೂ ಕೈ ಚಾಚು, ಅವನ್ ಸತ್ತೋಗ ಟೈಮ್ನಲ್ಲಿ ನಾನು ಅವನ ಕಾಪಾಡ್ತೀನಿ. ಕರ್ತನಲ್ಲಿ ಪ್ರಿಯರೇ ಬೈಜು ಆರು ಹೇಳ್ಕೊಂಡು ಬರ್ತಾ ಇರ್ತಾನೆ, ಅರೆಸ್ಟ್ ಆಗ್ಬಿಡ್ತಾನೆ. ಯಾಕೆ? ಯಾರಾದರೂ ಡೆಲ್ಲಿನಲ್ಲಿ ಹಾಡು ಹೇಳಂಗಿದ್ರೆ ಅವನು ತಾನ್ಸೇನ ಜಯಿಸಂಗಿದ್ರೆ ಮಾತ್ರ ಹಾಡಬೇಕು ಅಂತ ಒಂದು ಲಾ ಇರುತ್ತೆ. ಇವನು ಗೊತ್ತಿಲ್ಲ ಲಾ, ಇವನು ಹಾಡ್ಬಿಟ್ಟಿದ್ದಾನೆ, ಅರೆಸ್ಟ್ ಮಾಡ್ಬಿಡ್ತಾನೆ, ಕೊಂಡಿರ್ಸ್ಬಿಡ್ತಾನೆ. ಅಕ್ಬರು ಯಾರಿಗೆ ಬಿಕಾರಿ ಬೀರ್ಬಲ್ ಹೇಳ್ತಾನೆ ನಾನು ಯೂಸ್ಲೆಸ್ ಬಲ್ಲ ಹಾಡು ಹೇಳ್ತಿದ್ದಂತೆ. ಮತ್ತೆ ಅವನು ತಲೆ ಕತ್ತರಿಸಿ ಬಿಸಾಕು ಅಂತ ಬೀರ್ಬಲ್ ಹೇಳ್ತಾನೆ. ಇಲ್ಲ ತಣಿ, ಹಿಂಗಿಡಾಗಿಲ್ಲ, ಲಾ ಪ್ರಕಾರ ಇವನ್ನ ಯಾರು ನಾನು ಚಾಲೆಂಜ್ ಮಾಡಬೇಕು? ಥೇನ್ಸಿಂಗ್ನ ಚಾಲೆಂಜ್ ಮಾಡೋ ನಿಧಾನ ನಮ್ಮ ಪ್ರಪಂಚದಲ್ಲಿ ಯಾರಿಗೂ ಗೊತ್ತು ಇದನ್ನ. ಏ ಬೈಜು ಬರ ನಿಂತು ದೊಡ್ಡ ಸಭೆ ಸೇರ್ತಾರೆ, ಯಾಕಂದ್ರೆ ಎಲ್ರಿಗೂ ಏನು ಇಷ್ಟ ನೋಡೋಕ್ಕೆ? ನೀವು ತಲೆ ಕತ್ತರಿಸೋದು ನೋಡೋಕ್ಕೆ ಇಷ್ಟ. ಯಾವಾಗಲೂ ಅಷ್ಟೇ, ನಿಮ್ಮ ಕಷ್ಟನ ತುಂಬ ಜನಗಳಿಗೆ ಹೇಳ್ಕೊಂಬಿಡಿ, ಅವ್ರ ಒಳಗಡೆ ಸಂತೋಷ ಆಗ್ತಾ ಇರ್ತದೆ. ಅಜ್ಜಿ ನಮ್ಮಲ್ಲಿದೆ, ಅಯ್ಯೋ ಪಾಪ ಹಂಗಾಯ್ತು ಅಂತೆ ಸಂತೋಷ. ಸೊ ದ ಜೀನ್ ಫಾರ್
feeling happy with other sorrows is always there in our mind. ಅದಕ್ಕೆ ಹಿಂದಿನ ಕಾಲದಲ್ಲಿ ಪಿಕ್ಚರ್ಗಳೆಲ್ಲ ಬರೀ ಆಡೋದೆ, ಅವ್ರು ಎಷ್ಟು ಅಳ್ತಾಳೋ ಅಷ್ಟು ಜಾಗ ಹೌಸ್ಫುಲ್. ಬಿಕಾಸ್ ದುಃಖ ಇನ್ನೊಬ್ರು ನೋಡಿದ್ರೆ ಯಾರಿಗೆ ಸಂತೋಷ? ಮನುಷ್ಯನಿಗೆ ಆ ಸಂತೋಷ ಅನ್ನೋದಿದ್ದೇ ಇರ್ತದೆ. ದ ಜೀನ್ಸ್ ದೇ. ಸೊ ಇವನ್ ಹೆಂಗ್ ಕತ್ತರಿಸ್ತಾರೆ ನೋಡಕ್ಕೆ, ಅಲ್ಲಿ ಲಾಭ ಜನ ಸೇರಿದ್ದಾರೆ. ಆವಾಗ ಬೈಜು ಅವರ ಹೇಳ್ತಾರೆ, ನೀನು ಹಾಡು ಹೇಳಬೇಕು ನೋಡು ಅವನ ಚಾಲೆಂಜ್. ಅವಾಗಲ್ಲಿರೋರು ಹೇಳ್ತಾರೆ, ಛೀ ಛೀ ಛಿ ಇವ್ ಬಡ ಏನಪ್ಪ ಹಾಡು ಹೇಳೋದು, ಫಸ್ಟ್ ಅನ್ಸೇನೆ. ಅವೆಲ್ಲ ಏನ್ ಮಾಡೋಣ ಕೇಳಿಸ್ಬಿಡ. ಅವನು ಅಕ್ಬರ್ ಹೇಳ್ತಾನೆ, ಇಲ್ಲ ಜಲ್ದಿ ಮುಗಿಸ್ಬಿಡಣೆ ಹಾಡು ಹೇಳೋದು. ಹಾಡು ಹೇಳ್ತಾನೆ, ಕಾಡಲ್ಲಿರ ಜಿಂಕೆಗಳೇನಾಗ್ತದೆ ಬರ್ತದೆ. ತಾನ್ಸೇನ ಹಾಡ್ತಾನೆ, ಜಿಂಕೆಗಳು ವಾಪಸ್ ಕಾಣ್ಬಿಟ್ಟು. ಕರ್ತನಲ್ಲಿ ಪ್ರಿಯರೇ, ನಾನು ಇದನ್ನು ಹೇಳ್ತಿದ್ದೀನಿ ಅಂದ್ರೆ, ಇಲ್ಲಿ ನಾನೇನಾದರೂ ಅಶುದ್ಧವಾಗಿರೋ ಮಾತುಗಳು ಆಡಿದ್ರೆ ಇಲ್ಲಿರ ದೇವ್ರ ಮುದ್ರೆ ಏನಾಗ್ತಾರೆ ಇರೋದಿಲ್ಲ. ನಾವು ಹೆಂಗೆ ಹುಷಾರಾಗಿರ್ಬೇಕು ಬೈಬಲ್ನ ನೋಡಿ ಮಾತಾಡಬೇಕಾದ್ರೆ ಅಂದ್ರೆ, ದೂರ ಇರ ದೇವ್ರ ಮುದ್ರೂ ನಾವೇನ್ ಮಾಡ್ಬೇಕು ಇಲ್ಲಿಗೆ ಹೇಳ್ಬೇಕು. ಆ ತರ ನಾವು ಪರಮಾತ್ಮನ ವಾಕ್ಯಗಳ ಸಭೆ ಮುಂದೆ ಭಯಭಕ್ತಿಯಿಂದ ಇಡಬೇಕಾಗುತ್ತೆ. ಯಾಕಂದ್ರೆ ಈ ಜಾಗ ಶುದ್ಧವಾಗಿರ ಜಾಗ, ನೀತಿಯಾಗಿರ ಜಾಗ. ದೊಡ್ಡ ರಾಜ್ಯ, ಎ ಫಾರ್ ಅಸಿರಿಯಾ, ಬಿ ಫಾರ್ ಬ್ಯಾಬಿಲೋನ್, ಸಿ ಫಾರ್ ಸೈರಸ್ ಕಿಂಗ್ ಆಫ್ ಪರ್ಷಿಯಾ. ಅಸಿರಿಯಾ ದೇಶ ಹೇಗಿತ್ತು ಅಂತ ನಾವು ನೋಡಿದ್ರೆ, ಒನ್ ಆಫ್ ದ ಗ್ರೇಟೆಸ್ಟ್ ಸಿವಿಲೈಸೇಷನ್, ಮ್ಯಾಸಿವ್ ಸಿವಿಲೈಸೇಷನ್. ಸರ್ದಾರ್ ದಿ ಸೆಕೆಂಡ್ ಪ್ಯಾಲೇಸ್ ನೋಡಿದ್ರೆ 300 rooms, ಒಂದೊಂದು ರೂಮ್ ಇದ್ರ 3 ರಷ್ಟು ದೊಡ್ಡದು. ಒಂದೊಂದು ಕೋಟೆಗಳು ಅವ್ರು ಕಟ್ತಾ ಇದ್ದು 3 chariots ಹೋಗ್ಬೇಕಾಗತ್ತೆ. ಯುಫ್ರೆಟಿಸ್ ನದಿನೇ ಎಳೆದು ಒಳಗಡೆ ಬಿಟ್ಕೊಂಡು ಬಿಟ್ರು ಬ್ಯಾಬಿಲೋನಿಯನ್ ಎಂಪೈರ್. ಅಷ್ಟು ಕೆಪಾಸಿಟಿ ಇದ್ದಂತ ಜನಗಳನ್ನೇ ಬೈಬಲ್ ನಲ್ಲಿ ಮೆನ್ಷನ್ ಮಾಡ್ತಾರೆ. ದೇವರ್ ನಾಟ್ ಆರ್ಡಿನರಿ ಪೀಪಲ್, ದೇವರ್ ಎಕ್ಸ್ಟ್ರಾಡಿನರಿ ಪೀಪಲ್. ವೀಲ್ಗಳನ್ನ ಕಂಡುಹಿಡಿದ್ಬಿಟ್ಟು ಎಂತ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇದೆ ಅವರಲ್ಲಿ. ಆಸ್ಟ್ರಾನಮಿ ಹೆಂಗಿತ್ತು, ಅಂತ ಗ್ರೇಟ್ ಪಿರಮಿಡ್ಸ್ ಎಲ್ಲ ಕಟ್ಟಿದ್ರು ಅವರೆಲ್ಲ ಫೂಲ್ಸ್. ಬ್ರಿಲಿಯಂಟ್ ಸೈನ್ಸ್ ಸ್ಕಾಲರ್ಸ್. ಅವ್ರು ಕಟ್ಟದಂತ ಗಾರ್ಡನ್ಸ್, ಈವನ್ ಟುಡೇ ಮೊಘಲ್ ಗಾರ್ಡನ್ಸ್ ಇಂಡಿಯಾದಲ್ಲಿ ಎಷ್ಟು ಫೇಮಸ್ ಆಗಿದೆ. ಸೊ ಕರ್ತನಲ್ಲಿ ಪ್ರೇಯರ್, ಲೆಟ್ ಮೀ ನಾಟ್ ಡಿವಿಯೇಟ್. ಇಂಥ ಒಂದು ಅಸಿರಿಯಾ ದೇಶ ವಿತ್ ಸೋ ಮಚ್ ಆಫ್ ವಿಸ್ಡಮ್, ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಕೆಪಾಸಿಟಿ, ಮೈಂಡ್, ಫೈಟ್ ಎಲ್ಲ ಇದ್ದವರು, ಒಂದು ಮಿಸ್ಟೇಕ್. ಏನ್ ಮಿಸ್ಟೇಕ್ ಮಾಡ್ಬಿಡ್ತಾರೆ ಅಂದ್ರೆ, ರಕ್ತ ಜಾಸ್ತಿ ಚೆಲ್ಬಿಡ್ತು. ಆವಾಗ ದೇವರು ಅವ್ರದ್ದು ಮೆಜೆಸ್ಟಿಕ್ ಕ್ಯಾಪಿಟಲ್ ನಿನಗೆ, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕಂಟ್ರೀಸ್ ಆಫ್ ದಿ ಏನ್ಷಿಯಂಟ್ ವರ್ಲ್ಡ್, ಅದನ್ನು ನೋಡ್ಬಿಟ್ಟು ಓ ಬ್ಲಡಿ ಸಿಟಿ, ರಕ್ತಮಯ ಪುರಿಯಾದ ನಿನಗೆ, ನೀನೇನ್ ಮಾಡ್ಬೇಕು? ಇಷ್ಟೊಂದು ಜ್ಞಾನ ಕೊಟ್ಟೆ ನಿಮಗೆ, ವಿವೇಕ ಕೊಟ್ಟೆ, ಶ್ರೀಮಂತನ ಕೊಟ್ಟೆ, ಮೈಟ್ ಕೊಟ್ಟೆ, ಬಟ್ ವಾಟ್ ಡಿಡ್ ಯು ಡು? ನೀನೇನ್ ಮಾಡಿದೆ? ರಕ್ತ ಚೆಲ್ಬಿಟ್ಟೆ. ನಿನ್ನ ಗತಿಯನ್ನು ಏನೇ, ಯಾಕೆಂತ ಗತಿ ಏನಾಯ್ತು ಅಂದ್ರೆ, ಒಂದೇ ಕಾರಣ ಇಡೀ ನಿನವೇನೇ ಮಾಡ್ಬಿಡ್ತಾರೆ, ಮರಳಲ್ಲಿ ಮುಚ್ಚಿಬಿಡ್ತು. ದ ಹೋಲ್ ಅಸಿರಿಯನ್ ಎಂಪೈರ್ ಡಿಸಪಿಯರ್ಡ್ ಓವರ್ ನೈಟ್. ದ ಹೋಲ್ ಬ್ಯಾಬಿಲೋನಿಯನ್ ಎಂಪೈರ್ ಡಿಸಪಿಯರ್ಡ್ ಓವರ್ ನೈಟ್ ಬಿಕಾಸ್ ಆಫ್ ದೇರ್ ಓನ್ ಗಿಲ್ಟ್ಸ್. ಸುಕರ್ತನಲ್ಲಿ ಪ್ರಿಯ, ನಹೋಮ 3ನೇ ಅಧ್ಯಾಯ ಮೊದಲನೇ ವಚನ, ನಹೋಮ 3ನೇ ಅಧ್ಯಾಯ ಮೊದಲನೇ ವಚನ. ರಾಹುತರ ರಭಸ, ತಳಕುಳಿಸುವ ಕತ್ತಿ, ಮಿಂಚುವ ಈಟಿ, ಅಸಂಖ್ಯಾತ ಹತ್ತರು ಶವಗಳ ಮಹಾರಾಶಿ, ಸತ್ತವರ ಲೆಕ್ಕವೇ ಇಲ್ಲ, ನುಗ್ಗುವವರು ಅವರ ಹೆಣಗಳನ್ನು ಎಡವುತ್ತಾರೆ. ಅಯ್ಯೋ, ರಕ್ತಮಯ ಕುರಿಯ ಗತಿಯನ್ನು ಏನೆಂದು
ಶ್ವಾಸ ಬಿಟ್ಟು. ಅನದರ್ ಕಂಟ್ರಿ ವೆರಿ ಬ್ಯೂಟಿಫುಲ್, ಹಾಲು ಹರಿತದೆ, ಜೇನು ಹರಿತದೆ, ಅಲ್ಲಿ ಮಾತಾಡಂಗಿಲ್ಲ. ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸಿಲ್ವಿಕಲ್ಚರ್, ಇವನ್ನೇನು ಗತಿ, ಕಲ್ಚರ್ಸ್ 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 ಅನ್ನೋದೆಲ್ಲ ತುಂಬಿರೋಂಥ ರಾಜ್ಯ ಬಂದು ಇಸ್ರಾಯೇಲ್. ಕ್ಯಾಪಿಟಲ್ ಸಿಟಿ ಜೆರೂಸಲೇಮ್, ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಕಂಟ್ರೀಸ್ ಆಫ್ ದಿ ಏನ್ಷಿಯಂಟ್ ವರ್ಲ್ಡ್. ಅಲ್ಲೇನಪ್ಪ ಆಯಿತು ಅಂದರೆ ಸೇಮ್ ಪ್ರಾಬ್ಲಮ್. ಅಲ್ಲಿ ಜೆರೂಸಲೇಮ್ನ ದೇವರು ಬ್ಲಡಿ ಸಿಟಿ ಅಂತ. ಸೊ ಎಜೇಕಿಯೇಲ್ ಕಾಲದಲ್ಲಿ ವಾಟ್ ಈಸ್ ದಿಸ್ ಸಿಟಿ ಅಂತ ನೋಡಿದ್ರೆ ಜೆರೂಸಲೇಮ್, ಜೆರೂಸಲೇಮ್ ಟರ್ನ್ಡ್ ಹ್ಯಾಡ್ ಟರ್ನ್ಡ್ ಔಟ್ ಟು ಬಿ ಎ ಬ್ಲಡಿ ಸಿಟಿ. ಅದಕ್ಕೆ ಅವ್ರಿಗೆ ಅಷ್ಟು ದೊಡ್ಡ ಶಾಪ ಬಂದಿದೆ. ಅಲ್ಲೇನಿತ್ತಪ್ಪ ಅವ್ರ ಮಧ್ಯದಲ್ಲಿ ಅಂದರೆ ಬರೀ ರಕ್ತ ಇತ್ತು, ವೆಂಜೆನ್ಸ್ ಇತ್ತು, ಫ್ಯೂರಿ ಇತ್ತು, ಬೆಂಕಿ ಇತ್ತು, ಸುಟ್ಟೋಗಿದ ಮೂಳೆಗಳಿತ್ತು. ಇದೇ ಪರಿಸ್ಥಿತಿನ ನಾನು ಯೆರೂಸಲೇಮ್ ತರ್ತೀನಿ. ದೇವರ ಸಿರಿಯಾನ್ ಬಿಡಲಿಲ್ಲ, ಬ್ಯಾಬಿಲೋನ್ನ ಬಿಡಲಿಲ್ಲ, ಇಸ್ರಾಯೇಲ್ನ ಬಿಡಲಿಲ್ಲ, ನಮ್ಮನ್ನು ಬಿಟ್ಬಿಡ್ತಾರೆ. ನಾನು ಕಿಲಾಡಿತನ ಮಾಡಿಬಿಡ್ತೀನಿ, ಮೋಸ ಮಾಡಿಬಿಡ್ತೀನಿ, 420 ಹಾಕಿರ್ತೀನಿ, ದೊಕ್ಕಾಚಾರ ಆಗ್ಬಿಡ್ತೀನಿ, ತಿನ್ ತೇರ ಮಾಡಿಬಿಡ್ತೀನಿ, ನೋವು ಅಟಾರ ಮಾಡಿಬಿಡ್ತೀನಿ ಅಂದರೆ ದೇವರು ನೀನು ಮಾಡ್ತಾ ಇರೋ, ನಾನು ನೋಡ್ತಾ ಇರ್ತೀನಿ, ನನ್ನ ಪ್ರೀತಿ, ನನ್ನ ಕರುಣೆ, ನನ್ನ ಕೃಪೆ, ನನ್ನ ದಯೆಯಲ್ಲಿ ನೀನು ಇನ್ನೂ ಜಾಸ್ತಿ ಮಾತನಾಡ್ತೀನಿ ಅಂತ ಇನ್ನು ಸ್ವಲ್ಪ ತಿಳ್ಕೊಳ್ತಾರೆ. ಹುಡಿ ಮಾಡಿ ಕೆನಾಟ್ ಪ್ಲೇ ವಿತ್ ದಿ ಬರ್ನಿಂಗ್ ಫೈರ್. ಯಹೋವನು ದಹಿಸುವ ಅಗ್ನಿಯಾಗಿದ್ದಾನೆ. ಅದನ್ನು ನಾವು ಯಾವತ್ತೂ ಕರ್ತನ ಹಿರಿಯರೆ ಮನಸ್ಸಿನಲ್ಲಿ ಇಟ್ಕೊಬೇಕು. ನಮ್ಮ ರಕ್ಷಣೆಯನ್ನು ನಡುತ್ತಾ ಭಯಭಕ್ತಿಯಿಂದ ನಾವು ಅದನ್ನು ಪಡ್ಕೊಬೇಕಾಗ್ತದೆ. ತುಂಬ ಒಳ್ಳೆ ವಿಷಯಗಳು ಬೈಬಲ್ನಲ್ಲಿ ಇದೆ, ಆದರೆ ಬಹಳ ತುಕ್ಕವಾಗಿದೆ. ಯಾಕಂದರೆ ಹಿಸ್ಟ್ರಿ ಆಫ್ ಮ್ಯಾನ್ ಇಸ್ ರಿಟನ್ ಇನ್ ಬ್ಲಡ್. ಹೌ ಇಸ್ ದ ಹಿಸ್ಟ್ರಿ ರಿಟನ್? ರಿಟನ್ ಇನ್ ದಿ ಬ್ಲಡ್ ಆಫ್ ಮ್ಯಾನ್. ವಾಟ್ ಈಸ್ ದಟ್? ಬ್ಲಡ್ ಗಿಲ್ಟ್. ಎಜೇಕಿಯೇಲ್ 24 6-11. ಲ್ಯಾಂಗ್ವೇಜ್ ಬಹಳ ಹಾರ್ಷ್ ಆಗಿದೆ, ಕೇರ್ಫುಲ್ ಆಗಿ ಒಪ್ಕೊಂಡಿದ್ದೀನಿ. ಎಜೇಕಿಯೇಲ್ 24:6-10. ಕರ್ತನಾದ ಯೆಹೋವನು ಎಂತೆನ್ನುತ್ತಾನೆ, ಹಾ, ರಕ್ತಮಯವಾದ ಪಟ್ಟಣದ ಗತಿಯನ್ನು ಏನು ಹೇಳಲಿ? ಆ ಹಂಡೆಯು ಕಿಲುಬು ಬಿಟ್ಟು ಹೋಗದೆ ಅದರಲ್ಲೇ ಲೆಪ್ಪವಾಗಿದೆಯಲ್ಲ. ಮಾಂಸದ ತುಂಡುಗಳನ್ನು ಸಿಕ್ಕಿ ಸಿಕ್ಕಿದ ಹಾಗೆ ತೆಗೆದು ಬಿಡು, ಅದಕ್ಕೆ ಕ್ರಮದ ಚೀಟು ಇಲ್ಲ. ಯೆರೂಸಲೇಮ್ ಸುರಿಸಿದ ರಕ್ತವು ಅದರಲ್ಲೇ ನಿಂತಿದೆ. ಧೂಳು ಮುಚ್ಚುತ್ತೆಂದು ಆ ಪಟ್ಟಣದವರು ಅದನ್ನು ನೆಲದ ಮೇಲೆ ಹೊಯ್ಯದೆ ಬರೀ ಬಂಡೆಯ ಮೇಲೆ ನಿಲ್ಲಿಸುತ್ತಾರೆ. ಸಾಯಿಸಿದ ಜನಗಳ ರಕ್ತನ ಜನರಲ್ಲಿ ಏನ್ ಮಾಡ್ತಾರೆ? ಮಣ್ಣು ಮಾಡ್ತಾರೆ. ಯಾಕಂದ್ರೆ ರಕ್ತ ಜೀವ. ಸೊ ದ ಲಾಯ್ ಇಸ್, ಇವಾಗ ರಕ್ತ ಚಲ್ತು ಅಂದ್ರೆ ಜಲ್ದಿ ಹಾಕದ್ಬಿಟ್ಟು ಅದನ್ನ ಮುಚ್ಚಿಬಿಡ್ತಾರೆ. ತೆಗಿವೆ ಬರಿಯಲ್ ಫಾರ್ ದ ಬ್ಲಡ್. ಇಲ್ಲೇನ್ ಮಾಡಿದ್ರಂತೆ, ಪಾತ್ರೆಗಳಲ್ಲಿ ಹಿಡಿದ್ಬಿಟ್ಟು ಬಂಡೆಗೆ ಮಗಳ ಮೇಲೆ ತಗೊಂಡೋಗಿ ಇಟ್ರಂತೆ. ನೋಡಿ ಎಷ್ಟು ರಕ್ತ ನಾವು ಸುರಿಸಿದೀವಿ ಅಂತ. ಅದಕ್ಕೆ ದೇವ್ರು ಏನ್ ಮಾಡ್ಬಿಟ್ರಂತೆ ನೋಡಮ್ಮ. ನೆಕ್ಸ್ಟ್, ಆ ರಕ್ತದಿಂದ ರೋಷವೆತ್ತು ಮುಯ್ಯಿಗೆ ಮುಯ್ಯಿ ತೀರಿಸಲೆಂದು ಅದನ್ನು ನಾನು ಇಂಕಗೊಳಿಸದೆ ಬರೀ ಬಂಡೆಯ ಮೇಲೆ ನಿಲ್ಲಿಸಿದ್ದೇನೆ. ಹೀಗಿರಲು ಕರ್ತನಾದ ಯೆಹೋವನು ಎಂತೆನ್ನುತ್ತಾನೆ, ಹಾ, ರಕ್ತಮಯವಾದ ಪಟ್ಟಣದ ಗತಿಯನ್ನು ಏನು ಹೇಳಲಿ? ನಾನೇ ಬೆಂಕಿಯನ್ನು ರಾಶಿಯಾಗಿ ಹೆಚ್ಚಿಸುವೆನು. ನಾನೇ ಬೆಂಕಿಯನ್ನು ಜಾಸ್ತಿ ಮಾಡ್ತೀನಿ. ನೆಬುಕದ್ನೆಜರ್ ಬೆಂಕಿ ಜಾಸ್ತಿ ಮಾಡ್ದ ಶಾದ್ರಾಕ್ ಮೇಶಾಕ್ ಅಭಿವೃದ್ಧಿಗೂ ಹಾಕ್ಬೇಕಾದ್ರೆ. ಆದ್ರೆ ಯಾರೇ ಮಾಡ್ತಿದ್ದಾರೆ ಅದನ್ನ? ಓದೇವೇ ಮಾಡ್ಬಿಟ್ರು. ಕರ್ತನಲ್ಲಿ ಪ್ರಿಯರೇ, ಅದು ಮುಂದೆ ಓದೋದ್ರಿ ನಾ ಬೇಜಾರಾಗುತ್ತೆ. ಅಷ್ಟು ಕೋಪ ದೇವರಿಗೆ ಬಂತು. ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ಯಾವ ರಾಜ್ಯಕ್ಕೆ ದೇವರು ಮಾತಾಡಿದ್ರು ಅಂತ ನೋಡಿದಾಗ, ಈ ರಾಜ್ಯ ಏನ್ ಮಾಡಿತ್ತು? 3 ರಕ್ತಗಳನ್ನ ದೋಷ ಮಾಡಿಕೊಡ್ತು. 1, ದ ಬ್ಲಡ್ ಆಫ್ ದ ಸೇಂಟ್ಸ್, ನೀತಿವಂತ ರಕ್ತ. 2, ರಕ್ತಸಾಕ್ಷಿಗಳಾದಂತ ಜನರು, ಮಾರ್ಟೈರ್ಸ್. 3, ದ ಪ್ರಾಫಿಟ್ಸ್. ಈ 3 ಜನದ ರಕ್ತನ ಈ ರಾಜ್ಯ ಚೆಲ್ಲಿತ್ತು. ಅದು ನಿಮಗೆ ಚೆನ್ನಾಗಿ ಗೊತ್ತು. ಇಟ್ ವಾಸ್ ಬ್ಯಾಬಿಲೋನ್. ರೋಮನ್ ಕ್ಯಾಥಲಿಕ್ಸ್ ಕಾಲದಲ್ಲಿ
how they massacred the saints, many were martyred, and many prophets were killed. ಪ್ರಕಟಣೆ 17:5-6. ಅವಳಿಗೆ ಎಷ್ಟು ಕೆಟ್ಟ ಹೆಸರು ಬರ್ತದೆ ನೋಡಿ ದೇವರು. 17:5-6. 17:5-6. ಅವಳ ಹಣೆಯ ಮೇಲೆ ಬಾಬೇಲ್ ಎಂಬ ಮಹಾನಗರಿ ಭೂಮಿಯಲ್ಲಿರುವ ಜಾರಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗುಡಾರ್ಥ ಉಳ್ಳ ಹೆಸರು ಬರೆದಿತ್ತು. ಆ ಸ್ತ್ರೀಯು ದೇವಜನರ ರಕ್ತವನ್ನು ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು ಹತರಾದವರ ರಕ್ತವನ್ನು ಕುಡಿದು the martyrs of Christ. ಯೂರ್ದನ ಹದಿನೆಂಟು ಅಲ್ಲೇ ಪ್ರಕಟಣೆ 18:24 ಮೂರನೆಯ ರಕ್ತ 18:24 ಪ್ರಕಟಣೆ ಪ್ರವಾದಿಗಳ ರಕ್ತವು ದೇವಜನರ ರಕ್ತವು ಭೂಮಿಯ ಮೇಲೆ ಕೊಲ್ಲಲ್ಪಟ್ಟವರೆಲ್ಲರ ರಕ್ತವು ನಿನ್ನಲ್ಲಿ ಸಿಕ್ಕಿತು ಎಂದು ಹೇಳಿದನು. Thousand year rule of the Roman Catholics. Thousand year rule. One day instance that Napoleon destroyed an empire that ruled this world for 1,000 years. Pope na maryo nina mandut. 1,000,000 akal that era dollar sashtu pele na ome fine akal. ಅವನ ಒಂದು ಸೆರೆಮನಿ ಕೇಜ್ ಅಲ್ಲಿ ಹಾಕಿ ಪ್ರಾಣಿ ತರ ಮೆರವಣಿಗೆ ಮಾಡಿಸ್ಬಿಟ್ಟೆ. ಎಡಗೈ ಎತ್ಬಿಟ್ರೆ ನೀವೆಲ್ಲ ಬೂದಿ ಹಾಕ್ಬಿಡ್ತೀರಾ ಏನೇನೋ ಹೇಳಿದ್ದ. ಅವನು ಎಡಗೈನ ಇಡಿಸ್ಬಿಟ್ಟು ಮಾರ್ಚ್ ಮಾಡಿಸ್ಬಿಟ್ಟು ಎಷ್ಟು ಜನ ಬೂದಿ ಹಾಕಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ದೀಸ್ ವಾಸ್ ಪೀಪಲ್ ಹೂ ವರ್ ಫೌಂಡ್ ಗಿಲ್ಟಿ ಬಿಫೋರ್ ಗಾಡ್. ನಾಲ್ಕನೇ ರಕ್ತ ದೋಷ ಯಾರಿಗೆ ಬಂದಿದೆ ಅಂತ ನೋಡಿದ್ರೆ ಭೂಮಿ ದಿಸ್ earth has shed more blood and it has to be questioned. Nehru said maximum blood el shed agide andre he said the foundation of peace is in the Middle East, and that foundation of peace is based on a city called Jerusalem. But the amount of blood that is shed in the name of peace in the city of Jerusalem, in the city of peace, is more than all the blood that is shed in my country. ಸಿಟಿ ಸಿಟಿನಲ್ಲೇ ಜಾಸ್ತಿ ಇತ್ತು ಬ್ಯಾಲೆ ಕಂಟ್ರಿ. ಐಸಾಯಾ 26:21 ದಿ ಅರ್ತ್ ಈಸ್ ಆಲ್ಸೋ ಗಿಲ್ಟಿ ಆಫ್ ಬ್ಲಡ್. ಭೂಮಿ ಸಹ ರಕ್ತದ ಗಿಲ್ಟಿದೆ. 26:20 ಇಗೋ ಯೆಹೋವನು ಭೂನಿವಾಸಿಗಳಿಗೆ ಅವರ ಪಾಪ ಫಲವನ್ನು ತಿನ್ನಿಸಬೇಕೆಂದು ತನ್ನ ಸ್ಥಳದಿಂದ ಹೊರಡುತ್ತಾನೆ. ಭೂಮಿಯು ತನ್ನಲ್ಲಿ ಇಂಗಿದ ರಕ್ತವನ್ನು ವ್ಯಕ್ತಗೊಳಿಸುವುದು ತನ್ನ ನಿವಾಸಿಗಳಲ್ಲಿ ಹತರಾಗಿದ್ದವರನ್ನು ಇನ್ನೂ ಮರೆಮಾಚದು. ಸಿಂಪಲ್ ಆಗಿ ಹೇಳ್ತಾರೆ, ದೇವ್ರ ಮಕ್ಕಳು ಯಾವ ತರ ಇದ್ದಾರೆ ಅಂದ್ರೆ ಬಹಳ ತತ್ವವಾಗಿದ್ದಾರೆ. ಆ ತರ ಇರೋದು ತುಂಬಾ ಒಳ್ಳೇದು. ಎಷ್ಟು ನಾವು ಒಳ್ಳೆಯವರಾಗಿರಕ್ಕಾಗುತ್ತೋ, ಸದ್ಭಕ್ತರಾಗಿರಕ್ಕಾಗುತ್ತೋ, ಪರಿಶುದ್ಧವಾಗಿರಕ್ಕಾಗುತ್ತೋ, ನೀತಿವಂತರಾಗಿರಕ್ಕೆ ಸಾಧ್ಯ ಅಷ್ಟು ಇದ್ದು ಬಿಡೋಣ. ಪ್ರತಿ ಒಂದೊಂದು ಒಳ್ಳೆ ಕಾರ್ಯಕ್ಕೂ ತಂದೆ ಆ ದೇವರು ಅನ್ಲಿಮಿಟೆಡ್ ಬ್ಲೆಸ್ಸಿಂಗ್ ಇಟ್ಟಿದ್ದಾರೆ. ಅದನ್ನ ಪಡ್ಕೊಂಡ್ಬಿಡೋಣ. ಪಡ್ಕೊಳಕ್ಕೆ ಎಷ್ಟಾಗುತ್ತೋ ಅಷ್ಟು ಆಶೀರ್ವಾದ ನಾವು ಪಡ್ಕೊಂಡ್ಬಿಡೋಣ. ಹೇಗೆ? ಬೈ ಬೀಯಿಂಗ್ ಸಿಂಪಲ್, ಬೈ ಬೀಯಿಂಗ್ ಕೈಂಡ್. ಇಷ್ಟೇ. ಇನ್ನೇನು ದೊಡ್ಡದು ಏನು ನಾವೇನು ಮಾಡೋದೇನು ಬೇಡ. ಏನೋ ದೇವ್ರು ನಮಗೆಲ್ಲ ಇಲ್ಲಿಂದ ನೀವು ಶಿರಾಡಿ ಘಾಟ್ಸ್ವರೆಗೂ, ಶಿರಾಡಿ ಘಾಟ್ಸ್ ದಾಟವರೆಗೂ ರೋಡ್ ಹಾಕ್ರಪ್ಪ ಅಂದ್ರೆ ಏನೋ ಕಷ್ಟ. ಆ ಥರ ಏನು ಹೇಳಿಲ್ಲ. ಅದಂತ ನಿಮಗೆ ಒಂದು ಘಟನೆ ಹೇಳ್ತೀನಿ. ಈ ಘಟನೆಯಲ್ಲಿ ಏನಾಯ್ತು? ಮೋಸ್ಟ್ ಪವರ್ಫುಲ್ ಕಿಂಗ್ ಎವರ್ ರೆಕಾರ್ಡೆಡ್ ಇನ್ ದ ಬೈಬಲ್ ಇಸ್ ಡೇವಿಡ್.
They say Saul killed in thousands. Samson, of course, killed thousands. But David killed in 10,000. And now you have to be a sword in a tirgisbekondre in tamasha. A sword sizing you. Opponents edirukade iravanu avanu ordinary soldier. How many exercise found in the body in the tunnel? How many are eight in hand? David has sword and what is the round? Guran in a different one. Either the blade pieces are. What are eight pieces? ಒಂದು ಬೈಬಲಲ್ಲಿ ಹೇಳುತ್ತೆ ಕೊಬ್ಬು ಮತ್ತು ರಕ್ತದಿಂದ ಅವನ ಸೋಲ್ ಮೊಂಡಾಯಿತು. ಲಿಸ್ಟ್ ಆಫ್ ಸೋಲ್ಸ್ ಇಟ್ಕೊಂಡಿರ್ತಾರೆ. ಅಷ್ಟು ಕಷ್ಟ ಒಂದು ಯುದ್ಧ ಮಾಡೋದು. ಇಟ್ ಇಸ್ ನಾಟ್ ಇನ್ಶು. ಇಲ್ಲಿ ಬಾಣಗಳು ಬರ್ತಾ ಇರ್ತಾರೆ, ಇಲ್ಲಿ ಇಡಿಗಳಲ್ಲಿ ಉಳಿತಾ ಇರ್ತಾರೆ, ಇಲ್ಲಿ ಸೋಲ್ಡ್ ಅನ್ ಫೆಟ್ ಆಗ್ತಾ ಇರ್ತದೆ, ಇಲ್ಲಿ ಹಾಸ್ ಹೋಗ್ತಾ ಇರುತ್ತೆ. ಇಟ್ಸ್ ಎ ಡಿಫಿಕಲ್ಟ್ ಸಿಚುವೇಶನ್. ಅದು ಬಹಳ ಒಳ್ಳೆ ಆರ್ಟ್ ಇರಬೇಕು ಗೆಲ್ಲೋದಕ್ಕೆ. ಅಂಥದ್ರಲ್ಲಿ ಡೇವಿಡ್ ಮೋಸ್ಟ್ ಪವರ್ಫುಲ್ ಒನ್ ಏಟ್ ದಾವಿನ್ ದಿಸ್ ಇಸ್ ದಿ ಹಾರ್ಡೆಸ್ಟ್ ಪಾರ್ಟ್ ಆಫ್ ಅವರ್ ಬಾಡಿ ಅಂದ್ರೆ ಹಾರ್ಡೆಸ್ಟ್ ಪಾರ್ಟ್ ಇಸ್ ದಿ ಸ್ಕಲ್. ಈ ಸ್ಕಲ್ನ ಓಪನ್ ಮಾಡಬೇಕು ಅಂದ್ರೆ ತ್ರೂ ಈ ಸೂಚರ್ ಸಿಗುತ್ತೆ, ಅಲ್ಲಿ ಚಿಸಲ್ ಇಟ್ಟು ಹೊಡಿತಾರೆ ಓಪನ್ ಮಾಡಕ್ಕೆ. ಅಂಥದ್ದು ಕಲ್ಲು ಮುಗಿಸ್ಬಿಟ್ಟಿದೆ. ಅಂತ ಪವರ್ಫುಲ್ ಪರ್ಸನ್ ಡೇವಿಡ್ ಸಿಂಹಾಸನದಲ್ಲಿ ಕುತ್ಕೊಂಡ್ಬಿಟ್ಟು ಒನ್ ಇಯರ್ ಬರಬೇಕು. ಏನು ತಪ್ಪಾಗಿರ್ಬೋದು? ವಾಟ್ ಇಸ್ ದ ಗೇಟ್? ಎರಡನೇ ವರ್ಷ ನೋಡ್ತಾರೆ ತಿರುಗಿ ಬರಬೇಕು, ಮೂರನೇ ವರ್ಷ ನೋಡ್ತಾರೆ ತಿರುಗಿ ಬರಬೇಕು. ಇದು ಟೂ ಮಚ್. ಐ ಹ್ಯಾವ್ ಟು ಗೋ ಟು ಜಾಬ್. ಕೇಳಬೇಕು ನಾನು ಏನು ಮಾಡಿದ್ದೆ ನಾನು ತಪ್ಪು. ಸೊ ದೇವರ ಹತ್ರ ಮೂರು ವರ್ಷ ನೀನು ಬರಗಾಲ ಕೊಟ್ಟಿದ್ದೇನ, ಏನು ದೋಷ? ದೇವರ ಆನ್ಸರ್ ಏನಪ್ಪ ಅಂದ್ರೆ, ಇಟ್ ಈಸ್ ಫಾರ್ ಸಾಲ್ ಅಂಡ್ ಫಾರ್ ಹಿಸ್ ಬ್ಲಡ್ಡಿ ಹೌಸ್. ಈ ಶಾಪ ಯಾಕೆ ಬಂದಿದ್ರೆ ಸೌಲು ಅವನ ರಕ್ತದ ದೇವ್ರ ಮನೆ ಇದರಿಂದ ಬಂದಿರೋ ಶಾಪ. ಇದು ಏನ್ ಶಾಪ ಸ್ವಾಮಿ? ವಾಟ್ ಇಸ್ ದಿ ಸಿನ್ ಆಫ್ ದಿ ಹೌಸ್ ಆಫ್ ಡೇವಿಡ್ ಆಫ್ ಸಾಲ್ ಅಂದಾಗ ಯಾಕೆ ಅಂದ್ರೆ ಗಿಬಿಯೋನಿಯರ್ ಅನ್ನು ಅವನು ಹತ ಮಾಡಿದನು. ಬಿಕಾಸ್ ಆಫ್ ಸ್ಲೋ ಸ್ಲೋ ಇನ್ ದಿ ಗಿಬಿಯೋನಿಯರ್ಸ್. ಇವ್ರು ಯಾರು ಈ ಗಿಬಿಯೋನಿಯರ್ಸ್? ನಮ್ಗೆ ಸರಿ ಫಲನೆ ಗೊತ್ತಿಲ್ವಲ್ಲ, ಫಲ ಗೊತ್ತಿಲ್ಲ. ಡೇವಿಡ್ ಇಸ್ ಟೋಟಲಿ ಕನ್ಫ್ಯೂಸ್ಡ್. ಅವ್ರೇನ್ ಮಾಡ್ತಾರೆ ಅವಾಗ ಗಿಬಿಯೋನಿಯರ್ಸ್ ಇದ್ದಾರೆ? ಹಾ ಇದಾರೆ ಸರ್, ಒಂದು ಸ್ವಲ್ಪ ಜನ ಇದ್ದಾರೆ ಗಿಬಿಯೋನಿಯರ್ಸ್. ಕರೀರಪ್ಪ ಅವ್ರಿಗೆ, ನೋಡಿ ನಾನು ನನ್ನ ದೋಷನ ಇಸ್ರಾಯೇಲ್ನ ನಾನು ಕಾಪಾಡಬೇಕು, ಯಾಕೆ ನಾನು ರಾಜ. ಹೇಗೆ ನನ್ನ ಪಾಪನ ತೊಳ್ಕೊಳ್ಳಿ ಅಂದಾಗ ಅವ್ರು ಹೇಳ್ತಾರೆ, ನೀವು ಒಂದು ಕೆಲಸ ಮಾಡಿ ನನಗೆ ಏಳು ಜನ ಗಂಡು ಮಕ್ಕಳನ್ನ ಕೊಟ್ರಿ. ಯಾವ ಗಂಡು ಮಕ್ಕಳನ್ನ? ಸೌಲ್ ಕಡೆ ಗಂಡು ಮಕ್ಕಳನ್ನ. ನಾವು ಅವ್ರನ್ನ ನೇಣ ಹಾಕ್ತೀವಿ. ನೇಣ ಹಾಕಿದಾಗ ನಿಮ್ಮ ದೋಷ ಒಂದು ವೇಳೆ ಪರಿಹಾರ ಆಗ್ಬೋದು. ಬ್ಲಡ್ ಫಾರ್ ಬ್ಲಡ್. ಭೂಮಿ ಪಲ್ಯೂಟ್ ಆಗೋಗಿದೆ, ಯಾರ ಬ್ಲಡ್ಡಲ್ಲಿ? ಇನ್ನೊಸರಿ ಬ್ಲಡ್ಡಲ್ಲಿ. ಎರಡನೇದು ಭೂಮಿ ಪಲ್ಯೂಟ್ ಆಗಿದೆ ನಮ್ಮ ಪಾಪಗಳಲ್ಲಿ. ಸೊ ಬ್ಲಡ್ ಓನ್ಲಿ ಹ್ಯಾಸ್ ಟು ಪ್ಯೂರಿಫೈ ದಿಸ್. ಅದಕ್ಕೆ ದ ಬ್ಲಡ್ ಆಫ್ ಜೀಸಸ್. ವೈ ಬ್ಲಡ್ ಆಫ್ ಜೀಸಸ್ ಇಸ್ ಸೋ ಪವರ್ಫುಲ್ ಅಂಡ್ ಯೂಸ್ಫುಲ್. ಇಟ್ ಕ್ಯಾನ್ ರಿಮೂವ್ ಅವರ್ ಗಿಲ್ಟ್. ನಮ್ಮ ದೋಷನ ತೆಗೆಯೋ ಶಕ್ತಿ ಅದರಲ್ಲಿ ಮಾತ್ರ. ಯಾವ ಶಕ್ತಿನಲ್ಲೂ ಇಲ್ಲ. ಆವಾಗ ಏನು ಮಾಡ್ತಾರೆ, ಏಳು ಜನ ಸೌಲ್ ಮಕ್ಕಳನ್ನ ದಾವಿದ ಗಿಬಿಯೋನಿಯರ್ ಕೊಟ್ಬಿಡ್ತಾರೆ. ಗಿಬಿಯೋನಿಯರ್ ಏನು ಹಾಕ್ಬಿಡ್ತಾರೆ? ಏಳು ಜನ ಮಕ್ಕಳನ್ನ ಮಾಡಿದ್ದೇನೆ, ಏನಾಗುತ್ತೆ? ಈ ಬರಗಾಲ ನಿಂತು. ಆವಾಗ ದಾವಿದ ಸ್ಟಡಿ ಏನಾಗ್ತಿದ್ರು? ವಾಟ್ ಈಸ್ ದಿ ಸ್ಟೋರಿ? ಆವಾಗ ಯೆಹೋಶುವನ ಕಾಲದ ದೇವರು ಯೆಹೋಶುವನಿಗೆ, ನಿಮಗೆ ಕಾನಾನ್ಯರು, ಹಿತ್ತಿಯರು, ಪೋರಿಯರು, ಪೆರಿಜಿಯರು, ಗಿರ್ಗಾಶಿಯರು, ಜಬೂಸರು, ಇಷ್ಟು ರಾಜ್ಯಗಳನ್ನ ನೀನು ಒಪ್ಪಿಸ್ತೀನಿ ಅಂತ.
ಯಾರನ್ನೇ ನಾಶ ಮಾಡಿದ್ದೀರಾ? ಫ್ಯಾರೋನೇ ನಾಶ ಮಾಡಿಬಿಟ್ಟಿದ್ದೀರಾ? ಅಮೋರಿಯರ್ನ ನಾಶ ಮಾಡಿದ್ದೀರಾ? ನಾವು ಏನೂ ಇಲ್ಲ, ನಮ್ಮನ್ನು ನೀವು ಕಾಪಾಡು ಅಂತ ಕೇಳ್ಕೊಂಡಿರ್ತಾರೆ. ಆವಾಗ ಒಂದು ಒಡಂಬಡಿಕೆ ಮಾಡಿಕೊಂಡಿರ್ತಾರೆ, ದಿ ಕವನೆಂಟ್ ಆಫ್ ಪೀಸ್ ಯೆಹೋಶುವ ಗಿಬಿಯೋನ್ ಹತ್ರ ಮಾಡಿಕೊಂಡಿರ್ತಾರೆ. ಆವಾಗ ಇನ್ನೊಂದೇನಾಗುತ್ತೆ, ಈ ವಿಷಯ ಕಾನಾನಿನ ರಾಜರಿಗೆ ಗೊತ್ತಾಗುತ್ತೆ. ಗೊತ್ತಾಗ್ಬಿಟ್ಟು, ಓಹೋ ನೀನು ಯೆಹೋಶುವ ಹತ್ರ ಹೋಗಿ ಸಮಾಧಾನ ಮಾಡ್ಕೊಂಡಿದ್ಯಾ, ನಿನ್ ಮೇಲೆ ನಾವೇ ಯುದ್ಧ ಮಾಡ್ತೀವಿ ಅಂತ ಐದು ಜನ ರಾಜರು ಗಿಬಿಯೋನ್ ಮೇಲೆ ಯುದ್ಧ ಬರ್ತಾರೆ. ಆವಾಗ ಏನ್ ಮಾಡ್ತಾರೆ, ಆ ತೀರಾ ಕೆಲವು ಗೂಢಾಚಾರ ಓಡ್ ಬಂದು ಯೆಹೋಶುವಿಗೆ, ನಮ್ಮನ್ನ ಕಾಪಾಡಪ್ಪ, ನಾನ್ ನಿಮ್ಮ ಹತ್ರ ಬಂದು ಸಮಾಧಾನ ಮಾಡ್ಕೊಂಡಿದ್ದಕ್ಕೆ ಕಾನಾನಿಯರೆಲ್ಲ ಯಾರ ಮೇಲೆ ಯುದ್ಧ ಬರ್ತಾ ಇದ್ದಾರೆ, ನಮ್ಮ ಮೇಲೆ ಅಂತ. ಆವಾಗ ಯೆಹೋಶುವ ಏನ್ ಮಾಡ್ತಾನೆ, ಐ ವಿಲ್ ಪ್ರೊಟೆಕ್ಟ್ ಅಂದ್ಬಿಟ್ಟು ಯೆಹೋವ ದೇವರ ಹತ್ರ ಹೋಗಿ, ಸ್ವಾಮಿ ನಾನು ಅವ್ರನ್ನ ಕಾಪಾಡ್ಬೋದು ಅಂದಾಗ ದೇವರು, ನೀನು ಹೋಗಿ ಕಾಪಾಡು, ನಾನೇ ನಿನ್ನ ಯುದ್ಧ ಅದು ಮಾಡ್ತೀನಿ ಅಂತ ಹೇಳಿ ಗಿಬಿಯೋನ್ರನ್ನ ಕಾಪಾಡ್ಕೊಂಡಿರ್ತಾರೆ. ಈ ಗಿಬಿಯೋನ್ರನ್ನ ಸೌಲ್ ಇನ್ ಹಿಸ್ ಮ್ಯಾಡ್ನೆಸ್ ಕೊಲೆ ಮಾಡಿಸ್ಬಿಡ್ತಾರೆ. ಅವರ ದೇವರು ದೇರ್ ಈಸ್ ದಿ ಬಿಲ್ಡ್ ಗಿಫ್ಟ್ ಆಫ್ ಬ್ಲಡ್ ಇನ್ ದಿ ಹೌಸ್ ಆಫ್ ಸೌಲ್. ಆ ಒಂದು ಗಂಡ ಹತ್ರ ಅದೆಲ್ಲ ಅಫ್ಕೋರ್ಸ್ ನೀವು ಯೆಹೋಶುವ 10th ಚಾಪ್ಟರ್ 15-20 ಓದ್ಕೊಳ್ಳಿ, ಬಿಕಾಸ್ ದಿಸ್ ಇಸ್ ಡೈರೆಕ್ಟ್ಲಿ ಇನ್ ದಿ ಬೈಬಲ್. ಇಲ್ಲೇನು ಟೈಪ್ ಇಲ್ಲ, ಆ್ಯಂಟಿ ಟೈಪ್ ಇಲ್ಲ, ಇಲ್ಲೇನು ಕಿರ್ಚಾಟ ಇಲ್ಲ, ಕೂಗಾಟ ಇಲ್ಲ. ಇಟ್ ಇಸ್ ಜಸ್ಟ್ ವೆರಿ ಸಿಂಪಲ್, ಇಟ್ ಇಸ್ ಜಸ್ಟ್ ಇನ್ ದಿ ಸ್ಟೋರಿ ಆಫ್ ಗಾಡ್ ಗ್ರೇಟ್ ಜಡ್ಜ್ಮೆಂಟ್ಸ್. ಒಂದು ಟ್ರೈ ಎಫ್ರಾಯಿಮ್ ಅಂಡ್ ಮನಾಸೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು, ಯೋಸೆಫ್ನ. In the course of the story, in the history of Israel, Ephraim becomes a very rich man. Aikara vedhya kata. How aga? Aonu mandu confess paartha, nellar mundi. Yenanta? I am become rich. Nambala shrimanta agidhi. Adre, ನನ್ನಲ್ಲಿ ಯಾವ ಪಾಪನೂ ಇಲ್ಲ. ಆವಾಗ ದೇವರಿಗೆ ಒಮ್ಮೆ ಕೋಪ ಬರುತ್ತೆ. ಯಾತಕ್ಕೆ ಬರುತ್ತೆ ಅಂದರೆ, ನಿನ್ನ ತಲೆ ಮೇಲೆ ರಕ್ತ ದೋಷ ಇದೆ, ಆದರೆ ನೀನೇನು ಹೇಳ್ತಿದ್ಯಾ? ಏನು ತಪ್ಪು ಮಾಡಿಲ್ಲಪ್ಪ, ಕಣ್ಣಾರೆ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಎಷ್ಟು ಜನ ಬೈಬಲ್ ಸ್ಟೂಡೆಂಟ್ಸ್ ಎಲ್ಡರ್ಸ್ ಫ್ಯಾಮಿಲಿ ಡಿಸ್ಟ್ರಾಯ್, ನಾಟ್ ಕಾಂಗ್ರಿಗೇಷನ್, ಎಲ್ಡರ್ಸ್. ನೀವು ಯಾವ ಎಲ್ಡರ್ ಹಿಂದಿನ ಟೈಮ್ ನಂದು ಯೋಚನೆ ಮಾಡಿ ನೋಡ್ರಿ, ದ ಫ್ಯಾಮಿಲಿ ಇಸ್ ಡಿಸ್ಟ್ರಾಯ್ಡ್ ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ಗಿಲ್ಟ್. ಫಾರಿನರ್ಸ್ಗೆ ಫೋಟೋ ಕಳಿಸೋದು, ನಾನು ಭಾಳ ಬಡವ, ನನ್ನ ಭಿಕಾರಿ ಇದ್ದು ಬರೀಸು, ಒಳ್ಳೆ ಫ್ಯಾಮಿಲೀಸ್ ಇದೆಲ್ಲ. ಬಟ್ they wrote to foreigners telling their beggars, namatra yenu illa annadu papa bible students tu photo tosku ivargella nan sahaya martidini annadu foreigners papa ivu helidella yen madidru nambudru sahaya ivaru grand yenu mane tagolodu yenu ellaro car yenu maja odiyadenu ಬೈಬಲ್ ಸ್ಟೂಡೆಂಟ್ಸ್ಗೆ ಏನೂ ಕೊಡ್ತಾ ಇಲ್ಲ. ವಂಶ ವಂಶ ಒಂದೊಂದಾದ್ಮೇಲೆ 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 ಫೀಸಸ್. ಇವತ್ತೆಲ್ಲ ಇದಾರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಅಂದರೆ ಅದು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ದೇವರ್ ಅಪ್ರೂಟೆಡ್ ವಿತ್ ದ ರೂಟ್, ದಟ್ ವಾಸ್ ದ ಬೆಸ್ಟ್. ಸೊ ಯಾವತ್ತು ನಾವು ತಂದೆ ಆ ದೇವರು ಅಂದಾಗ 100 times ಇನ್ಸ್ಟೆಂಟ್ ಆಗಿ ಹಾಕ್ಬೇಕು ನೋಡಿ. ಅದರದ್ದು ಎಕ್ಸಾಂಪಲ್ ಏನೇ ಎಫ್ರಾಯಿಮ್. ಎಫ್ರಾಯಿಮ್ ವಾಸ್ ಎ ಬ್ರದರ್ ಆಫ್ ದಿ ಅದರ್ ಟ್ರೈಬ್ಸ್. ರೂಬೆನ್ ಟ್ರೈಬ್ಗೂ ಒಂದು ಬ್ರದರ್ ಏನೇ ಇಲ್ಲ, ಇವರಿಗೂ ಅದೇನೆ, ಸಿಂಗಿಗೂ ಅದೇನೆ, ನೆಫ್ತಾಲಿಗೂ ಅದೇನೆ, ಜಬುಲನ್ಗೂ ಅದೇನೆ, ಎಲ್ಲರಿಗೂ ಬ್ರದರ್ ಇದೆ. ಬಟ್ ಇವ್ನು ಏನ್ ಮಾಡ್ದ ಅಂದ್ರೆ, ಹಿ ಬಿಕೇಮ್ ರಿಚ್ ವಿತ್ ದ ಗಿಲ್ಟ್ ಆಫ್ ಹಿಸ್ ಬ್ರದರ್ಸ್. ಆವಾಗ ದೇವರು ಎಫ್ರಾಯಿಮ್ ಹೇಳ್ತಾರೆ, ನೋಡು ಎಫ್ರಾಯಿಮ್, ನಾನು ನಿನಗೆ ಒಂದು ಕುಂಚ ಹಾಕುವಂತ ಸಿಂಹ ಹಾಕ್ಬಿಡ್ತೀನಿ, ಒಂದು ಚಿರತೆ ಹಾಕ್ಬಿಡ್ತೀನಿ, ಮರಿಗಳನ್ನ ಕಳ್ಕೊಂಡಂತ ಒಂದು
ಕರಡಿತನ ಆಗ್ಬಿಡ್ತೀನಿ, ಆ ಥರ ಆಗಿ ನಿನ್ನ ಸೀಳು ಬಿಡ್ತೀನಿ, ನಿನ್ನ ಹೃದಯನ ಛೇಚಿ ಬಿಡ್ತೀನಿ, ಮತ್ತೆ ನಿನ್ನನ್ನು ನುಂಗ್ಬಿಡ್ತೀನಿ. ದ ಟೈಪ್ ಆಫ್ ಎಫ್ರಾಯಿಮ್ ಇನ್ 10 ಇಯರ್ಸ್ ಹಸ್ ಡಿಸೈಡ್. ಆ ರೀತಿ ಹೋಶ್ಯ 13:7-8 ಆದ ಕಾರಣ ನಾನು ಅವರ ಪಾಲಿಗೆ ಸಿಂಹ, ಚಿರತೆಯ ಹಾಗೆ ದಾರಿಯ ಅಂಗುಲಲ್ಲಿ ಹೊಂಚು ಹಾಕುವೆನು. ಮರಿಗಳನ್ನು ಕಳಕೊಂಡ ಕರಡಿಯಂತೆ ಅವರಿಗೆ ಎದುರು ಬಿದ್ದು ಅವರ ಎದೆಯನ್ನು ಬಗಿದು ಹಾಕುವೆನು. ಅಲ್ಲೇ ಮೃಗರಾಜನಂತೆ ಅವರನ್ನು ನುಂಗಿಬಿಡುವೆನು, ಭೂಜಂತುಗಳು ಅವರನ್ನು ಸೀಳಿಬಿಡುವು. ಇನ್ನೊಂದು ದೊಡ್ಡ ಮಿಸ್ಟೇಕ್ ಆಗ್ಬಿಡ್ತದೆ ಬೈಬಲ್. ದಾವಿದ ಅಭಿಷೇಕ ಹೊಂದಿದ್ರೇನು ಕಾರ್ಮೆಲ್ ಬೆಟ್ಟದಲ್ಲಿ 400 ಜನ ಒಳ್ಳೆ ಪವರ್ಫುಲ್ ಆಗಿರೋಂಥ ಸೋಲ್ಜರ್ಸ್. ಅಲ್ಲಿ ನಾಬಾಲ್ ಅಂತ ಒಳ್ಳೆ, ಅವನ ಹತ್ರ 3,000 ಕುರಿ ಇರುತ್ತೆ, 1,000 ಮೇಕೆ ಇರುತ್ತೆ, ವೆರಿ ವೆಲ್ ಟು ಡು, ವೆರಿ ಬಿಗ್ ಮ್ಯಾನ್. ದಾವಿದ ಏನು ಮಾಡ್ತಾರೆ, ಸೋಲ್ಜರ್ಸ್ ಎಲ್ಲ ನಮಗೆಲ್ಲ ಹೊಟ್ಟೆ ಸಿಕ್ಕಿದೆ ಏನು ಮಾಡೋದು ಅಷ್ಟೇ ತಾನೇ, ನಾಬಾಲ್ ಕುರಿ ಮೇಕೆ ಎಲ್ಲ ನೀವೇ ನೋಡ್ಕೊಳ್ತಿದ್ದೀರಾ ಅಲ್ವಾ, ಓಕೆ ಜಸ್ಟ್ ಗೋಂಡ್ ಆಸ್ಕಿಂಗ್. ಈ ಥರ ದಾವಿದ ಹೇಳಿ ಕಳಿಸಿದ್ದಾರೆ, 3 ದಿನ ದೇವರ ಆಶೀರ್ವದಿಸಿದ್ದಾರೆ, ಒಂದು ನಿನ್ನ ಕುಟುಂಬನ, 3ನೇದು ನಿನ್ನ ಪಶುಗಳನ್ನೆಲ್ಲ ದೇವರೇ ಆಶೀರ್ವದಿಸಿದ್ದಾರೆ, ಒಂದು ಸ್ವಲ್ಪ ನಮಗೆ ಕೊಟ್ಬಿಡಪ್ಪ ಹೊಟ್ಟೆ ಕೇಳಿ ಅವ್ನು ಕೊಟ್ಟು ಕಳಿಸ್ತಾನೆ ಅಂತ. ಇವ್ರು ಬಂದು ನಾಬಾಲ ಹತ್ರ ಬಂದರೆ ಅವನ್ಯಾವ ದಾವಿದ ಅವನು ಹೇಳೋ ಮಾತು ನಾನು ಏನು ಕೇಳಬೇಕು ಅಂತ. ಸಚ್ ಎ ಸ್ಮಾಲ್ ಸೆಂಟೆನ್ಸ್, ಅದರಲ್ಲಿ ಏನು ಬಂದಿಲ್ಲ. ಅನ್ಫಾರ್ಚುನೇಟ್ಲಿ ಅಂಥ ಪವರ್ಫುಲ್ ಪರ್ಸನ್ ಡೇವಿಡ್, ಅವನು ಕೋಪ ಬಂದ್ಬಿಡ್ತದೆ. ಹಂಗೆ ಕೋಪ ಬಂದು 400 ಜನಕ್ಕೆ ಯು ಟೇಕ್ ಯುವರ್ ಸೋರ್ಟ್ಸ್ ರೆಡಿಗೆ ಹೋಗ್ಬಿಟ್ಟಲ್ಲ, ಯಾರು ನೋಡಿಯಕ್ಕೆ ನಾಬಾಲ್ ಫ್ಯಾಮಿಲಿನೇ ಇರಬಾರ್ದು ಅಂತ. ಬಟ್ ಅಲ್ಲೊಬ್ಬಳು ದೇವತೆ ಇದ್ದಾಳೆ, ಅಭಿಗೇಲ್ ಇದ್ದಾಳೆ, ಅವಳು ಬಂದು ರೈಚಿಯಸ್ ವುಮನ್, ಶೀಸ್ ಎ ಗಾಡ್ ಫಿಯರಿಂಗ್ ಪರ್ಸನ್, ಶೀಸ್ ಎ ಗಾಡ್ಲಿ ಲೇಡಿ, ನಿಮ್ಮ ಥರ ಅವಳು ದೇವಿಯವಳು. ಬಟ್ ಕೋಪದಲ್ಲಿ ಇವಾಗ ದಾವಿದ ಯಾರನ್ನೇ ಹೊಡೆದ್ಬಿಡ್ತಾನೆ, ನಿಮ್ಮನ್ನು ಹೊಡೆದ್ಬಿಡ್ತಾನೆ. ಆ ರೋಷದಲ್ಲಿ ದಾವಿದ ಬರ್ತಾನೆ. ಅಭಿಗೇಲ್ ಅವಳು ಕ್ವೈಟಾಗಿ ಎಲ್ಲೋ ಒಂದು ಜಾಗದಲ್ಲಿ ಇರ್ತಾರೆ, ಒಬ್ಬ ಬಂದು ಹೇಳ್ತಾನೆ, ನೋಡಮ್ಮ ನಿಮ್ಮ ಯಜಮಾನರಿಗೆ ದಾವಿದ ಮಹಾರಾಜರು ಕೇಳಿದ್ರು ಸ್ವಲ್ಪ ಆಹಾರ ಕಳಿಸಪ್ಪ ಅಂತ, ಅವರು ಬೈದು ಕಳಿಸ್ಬಿಟ್ಟಿದ್ದಾರೆ. ಶುಳು ಗೊತ್ತಲ್ಲ ಏನಾಗುತ್ತೆ ನೆಕ್ಸ್ಟ್. ಇಮ್ಮಿಡಿಯೇಟ್ ಒಂದು ಕತ್ತೆ ತಗೊಂಡು ಜಲ್ ಜಲ್ದಿ ಅದರಲ್ಲಿ ಒಂದು 3-5 ಕುರಿನ ರೆಡಿ ಮಾಡಿಕೊಂಡು ಅದ್ರ ಜೊತೆಗೆ ಬೇಕಾದಷ್ಟು ದೋಸೆ ಧಾನ್ಯ ಎಲ್ಲ ಇಟ್ಕೊಂಡು ತಡ 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 ಅಂತ ದಾವಿದನ ಕ್ಯಾಂಪ್ಗೆ ಬರ್ತಾರೆ. ಅಷ್ಟೊಂದು ದಾವಿದ ಎದುರುಗಡೆ ಬರ್ತಿದ್ದಾರೆ ಕೋಪದಲ್ಲಿ. ಏನು ಮಾತಾಡ, ಗಂಡಸರು ಕೋಪ ಬಂದ್ಬಿಟ್ರೆ ನೋಡಿ ಅವರೊಂದು ದೊಡ್ಡ ಮಿಸ್ಟೇಕ್ ಮಾಡ್ತಾರೆ. ಗಂಡ್ಸ್ ಕೋಪದಲ್ಲಿ ಹೆಂಗ್ಸ್ನ ಹೊಡೆಯಕ್ಕೆ ಹೋಗ್ತಾರೆ, ಬಟ್ ಅವನ ಕೈನಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದರೆ ಅದು ಹೆಂಗ್ಸ್ ತಡಿಯಕ್ಕಾಗದಿಲ್ಲ. ಶಿ ಕೆನಾಟ್ ಬೇರ್ ದ ಬ್ಲೋ ಆಫ್ ಎ ಮ್ಯಾನ್, ಗೊತ್ತಿದ್ದೀರ ಹೊಡೆದು ಬಿಡ್ತಾರೆ. ಬಟ್ ಅದೇನಾಗುತ್ತೆ ಬಹಳ ಪೇನ್ಫುಲ್ ಆಗುತ್ತೆ. ಡೇವಿಡ್ ಕೋಪದಲ್ಲಿ ಬರ್ತಿದ್ರೆ ಫಸ್ಟ್ ಹೊಡಿತಾನೆ, ಆಮೇಲೆ ಏನ್ ಮಾಡ್ತಾನೆ ಮಾತಾಡ್ತಾನೆ. ಅಭಿಗೇಲ್ ಗೊತ್ತದು, ಆದ್ರೆ ಅವಳೇನ್ ಮಾಡ್ತಾಳೆ, ದಾವಿದ ನೋಡಿದ್ದೇನೆ ಕತ್ತೆಯಿಂದ ಹಿಡಿದು ನೆಲದ ಮೇಲೆ ಸಾಷ್ಟಾಂಗ ಬಿದ್ದು ಬಿಡ್ತಾಳೆ. ಅವಳು ಅಪ್ರೋಚ್ ಆಗಿದ್ದ ಆಂಗರ್ಗೆ ಒಂದು ಸೋರ್ಡ್ ಏನಾಗ್ತದೆ ವಾಪಸ್ ಹೋಗ್ಬಿಡ್ತು. ಬಿಟ್ಟಿಟ್ಟು ಮಾತು ಹೇಳ್ತಾಳೆ, ಡೇವಿಡ್ ನೀನು ಯಾರು ಗೊತ್ತಪ್ಪ, ನೀನೆಂಥವನು ಅಂದರೆ ಯು ಫೈಟ್ ದಿ ಬ್ಯಾಟಲ್ಸ್ ಆಫ್ ಜೆಹೋವಾ, ಯು ಆರ್ ನಾಟ್ ಮೆಂಟ್ ಟು ಫೈಟ್ ದಿ ಬ್ಯಾಟಲ್ ಆಫ್ ಮೈ ಹಸ್ಬೆಂಡ್. ಯೆಹೋವನ ಯುದ್ಧಗಳನ್ನ ಜಯಿಸಂತ ವೀರ ನೀನು, ಅಂಥವನು ಹೋಗಿ ಒಬ್ಬ ನಾಬಾಲ್ ಎಂಬ ಮುಟ್ಟಾಳ
ದೋಷ ನಿನ್ನ ತಲೆ ಮೇಲೆ ಹಾಕೊಂಬೇಡ ಡೇವಿಡ್, ನಿನ್ನ ದೇವರು ನಾಶ ಮಾಡ್ತಾರೆ. ಸೊ ಡೋಂಟ್ ಎವರ್ ಡೂ ದಿಸ್ ಮಿಸ್ಟೇಕ್. ಅನ್ಯಾಯವಾಗಿ ನಿನ್ನ ಕೈ ಮೇಲೆ ಏನಾಗುತ್ತೆ, ನಾಪಾಲ್ದು ರಕ್ತ ಬಂದ್ಬಿಡುತ್ತೆ. ಈಸ್ ಎ ವೀಕ್ ಮ್ಯಾನ್ ಫಿಸಿಕಲಿ, ಮೆಂಟಲಿ, ಸೈಕಲಾಜಿಕಲಿ, ಫಿಸಿಯಲಾಜಿಕಲಿ, ಮೆಟಬಾಲಿಕಲಿ. ಆವಾಗ ದಾವಿದ ಅವಳನ್ನ ನೋಡ್ಬಿಟ್ಟು ಒಂದು ಮಾತು ಹೇಳ್ತಾನೆ, ಅಷ್ಟರಲ್ಲಿದ್ದ ನೋಡ್ಬಿಡೋಣ. ಅಬಿಗೈಲಳು ದಾವೀದನನ್ನು ಕಂಡ ಕೂಡಲೇ ಕತ್ತೆಯಿಂದಿಳಿದು ಅವನಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸಿದಳು. ಆಮೇಲೆ ಅವನ ಪಾದಗಳ ಮೇಲೆ ಬಿದ್ದು ಅವನಿಗೆ, ಸ್ವಾಮಿ, ಅಪರಾಧವು ನನ್ನ ಮೇಲಿರಲಿ, ನಿನ್ನ ದಾಸಿಯು ಮಾತಾಡುವುದಕ್ಕೆ ಅಪ್ಪಣೆ ನಕಲಿ ಅವಳ ಮಾತನ್ನು ಲಾಲಿಸಬೇಕು. ಸ್ವಾಮಿಯು ಮೂರ್ಖನಾದ ಆ ನಾಬಾಲನನ್ನು ಲಕ್ಷಿಸದಿರಲಿ, ಅವನ ಹೆಸರು ನಾಬಾಲ್. ಅದಕ್ಕೆ ತಕ್ಕಂತೆ ಅವನು ಮೂರ್ಖನೇ ಆಗಿರುತ್ತಾನೆ. ನಿನ್ನ ದಾಸಿಯಾದ ನಾನು ಸ್ವಾಮಿಯು ಕಳುಹಿಸಿದ ಸೇವಕರನ್ನು ನೋಡಲಿಲ್ಲ. ನಾವೇನ್ ಮಾತಾಡ್ತೀವಿ, ಅವನು ಇವನು ಹೋದ ಬಂದ ಇದ್ ಮಾಡ್ದ ಅದು ಮಾಡ್ದ, ಇಲ್ಲಿಗಿದ ಲ್ಯಾಂಗ್ವೇಜ್ ಡೇವಿಡ್ ಅಂತ ಹೇಗ್ ಮಾತಾಡ್ತಾರೆ, ಗೌರವದಿಂದ ಮಾತಾಡ್ತಾರೆ. ಸೊ ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾಳೆ. ಆಮೇಲೆ ಹೇಳ್ತಾಳೆ, ಸ್ವಾಮಿ, ನೀನು ಸ್ವಹಸ್ತದಿಂದ ಮೈಯು ತೀರಿಸಿ ರಕ್ತಾಪರಾಧಕ್ಕೆ ಗುರಿಯಾಗದಂತೆ. ರಕ್ತಾಪರಾಧಕ್ಕೆ ಏನಾಗ್ಬೇಡ, ನೀನು ಗುರಿಯಾಗಬೇಡ, ಆದ್ರೆ ನಿನ್ನ ಯೆಹೋವ ಸಹಿಸ್ಕೊಡ್ತಾನೆ. ಆದ್ರಿಂದ ನೀನ್ ಈ ಕೆಲಸನ ಮಾಡಬೇಡ. ಯೆಹೋವನ ಆಣೆ ನಿನ್ನ ಜೀವದಾಣೆ, ನಿನ್ನ ವಿರೋಧಿಗಳು ನಿನಗೆ ಕೇಡು ಬಗೆಯುವವರು ನಾಬಾಲನ ಗತಿಯನ್ನು ಹೊಂದಲಿ. ನಿನ್ನ ದಾಸಿಯು ತಂದ ಈ ಕಾಣಿಕೆಯು ಸ್ವಾಮಿಯ ಸೇವಕರಿಗೆ ಸಲ್ಲಲಿ. ನಿನ್ನ ದಾಸಿ ಅಪರಾಧಕ್ಕೆ ಕ್ಷಮಾಪಣೆ ಆಗಲಿ. ಸ್ವಾಮಿಯೇ, ನೀನು ಯೆಹೋವನ ಶತ್ರುಗಳೊಡನೆ ಯುದ್ಧ ಮಾಡುವುದರಿಂದ. ಯೆಹೋವನ ಶತ್ರುಗಳ ಜೊತೆ ಯುದ್ಧ ಮಾಡಂತ ಬಲಿಷ್ಠ ನೀನು. ಇವನು ಇವನ್ ಮೇಲೆ ಹೋಗಿ ನೀನು ಏನಪ್ಪ ಮಾಡಿದ್ದೀನಿ, ಯಾವ ತರ ಮಾತಾಡಿದ್ರು ಅದೇ ತರ. ಇವನು ಗೊತ್ತಿಲ್ಲ ರೂಬೇನ್ಗೆ, ಬೆಂಜೆ ಇವನು ಜೋಸೆಫ್ ಜೊತೆ ಮಾತಾಡ್ತಿದ್ದೀನಿ. ಸೊ ನಿಂತ್ಕೊಳ್ತಾನೆ. ಹಿ ಹ್ಯಾಸ್ ಫ್ಯೂ ಮಿನಿಟ್ಸ್ ಅಷ್ಟಲ್ಲಿ ಅಷ್ಟು ಕನ್ವಿನ್ಸ್ ದ ಸೆಕೆಂಡ್ ಫ್ಯಾರ್ ದ ಲೈಫ್ ಆಫ್ ಹಿಸ್ ಬ್ರದರ್ಸ್. ಸೊ ಅವ್ನು ಹೆಂಗ್ ಮಾತಾಡ್ತಾನೆ ಬೈಬಲ್ ನಲ್ಲಿ ಅದೇ ತರಾನೇ ಡ್ಯಾನಿಯಲ್ ವೆನ್ ಹಿ ಸ್ಪೀಕ್ಸ್ ಟು ನೆಬೂಕದ್ನೆಚ್ಚರ್ ಯಾವ ತರ ಮಾತಾಡ್ತಾರೆ. ಇದನ್ನ ನಾವು ನೋಡಿದ್ರೆ ಆ ಸ್ಟೈಲ್ ನಾವು ಕಂಡಿಡಿಯೋ, ನಾವು ಫಾಲೋ ಮಾಡ್ಬೋದು. When we talk. So, Illi, I pray thee, forgive the trespass of thine handmaid, for the Lord will certainly make my Lord a sure house. In language, the pleading language for mercy, the pleading language for life. Avaga, David, like here's for you. Sathika, time and talmay. Avaga, ಇದೊಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಿದ್ದಿದ್ರೆ ನಾನು ಒಂದು ವರ್ಷ ಕಷ್ಟಪಟ್ಟು ಮಾಡಿರೋ ರಿಸರ್ಚ್ನ ಅಲ್ಲಿರೋ ಚೇರ್ಪರ್ಸನ್ ನೋಡಿ, ದ ನೆಕ್ಸ್ಟ್ ಸ್ಪೀಕರ್ ಇಸ್ ಡಾಕ್ಟರ್ ಪ್ರೊಫೆಸರ್ ಚಾರ್ಲ್ಸ್ ಸುರೇಶ್ ಫ್ರಮ್ ಬ್ಯಾಂಗ್ಳೂರ್, ಪ್ಲೀಸ್ ಪ್ರೆಸೆಂಟ್ ಯುವರ್ ಪೇಪರ್, ಟೈಮ್ 8 minutes. 8 minutes ಅಲ್ಲಿ ನಾನೇನು ಏನೇನು ಮಾಡಿದ್ದೀನಿ ಒಂದು ವರ್ಷದಲ್ಲಿ ಅದು ಪಟ 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 ಹೇಳು. 7 minutes ಹತ್ರ ಬಂದಿದ್ದೆ, ನಾನು ಬೆಲ್ ಹೊಡಿತಾರೆ. ಯು ಹ್ಯಾವ್ 1 more minute ಸರ್, ನಾನು ಎಕ್ಸ್ಟೆಂಡ್ ಮಾಡಕ್ಕೆ ಹೋಗ್ತಿದ್ದೆ. ಹೋಲ್ ಥಿಂಗ್ ಇಸ್ ವಿಷ
ಡೇವಿಡ್ನ ಅವಳು ಕನ್ಸೋಲ್ ಮಾಡ್ತಾಳೆ. ಮಾಡಿ ಇದನ್ನು ಯೋಚನೆ ಮಾಡಿದಾಗ ದಾವಿದ ಅಬಿಗೇಲ್ ಒಂದು ಮಾತು ಹೇಳ್ತಾನೆ. ಅಬಿಗೇಲ್ನ ನೋಡಿ ಬ್ಲೆಸ್ಸೆಡ್ ಬಿ ಜೆಹೋವಾ ದ ಗಾಡ್ ಆಫ್ ಇಸ್ರಾಯೇಲ್, ಯಾಕೆ ವಿಚ್ ಸೆಂಟ್ ದಿ ದಿಸ್ ಡೇ ಟು ಮೀಟ್ ಮೀ, ನಿನ್ನ ಯೆಹೋವಾ ದೇವರೇ ಮಾ ಕಳಿಸಿದ್ದು. ಬ್ಲೆಸ್ಸೆಡ್ ಬಿ ಯುವರ್ ಅಡ್ವೈಸ್, ಬ್ಲೆಸ್ಸೆಡ್ ಬಿ ದೌ, ಯಾಕೆ ಅಂದರೆ ವಿಚ್ ಹ್ಯಾಸ್ ಕೆಪ್ಟ್ ಮೀ ದಿಸ್ ಡೇ ಫ್ರಮ್ ಕಮಿಂಗ್ ಟು ಶೆಡ್ ಬ್ಲಡ್ ಅಂಡ್ ಫ್ರಮ್ ಅವೇಂಜಿಂಗ್ ಮೈ ಸೆಲ್ಫ್ ವಿತ್ ಮೈ ಓನ್ ಹ್ಯಾಂಡ್. ನನ್ನ ನಾನೇ ನಾಶ ಮಾಡ್ಕೊಂಡ್ಬಿಡ್ತಾ ಇದ್ದೆ, ಇದೊಂದು ಕೆಲಸ ಮಾಡಿ, ಆದರೆ ದೇವರು ನಿನ್ನ ಕಳಿಸ್ಕೊಟ್ರು. 10 ದಿವಸ ಆದಮೇಲೆ ದೇವರು ನಾಬಾಲನ್ನ ಸಾಯಿಸ್ಕೊಡ್ತಾರೆ. ಇದು 32 ಓದ್ಬೋದು. ಆಗ ದಾವೀದನು ಅಬಿಗೇಲಳಿಗೆ, ಈ ಹೊತ್ತು ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನಿನ್ನನ್ನು ಕಳುಹಿಸಿದ ಇಸ್ರೇಲ್ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ಸ್ವಹಸ್ತದಿಂದ ಭಯು ತೀರಿಸಿ ರಕ್ತಾಪರಾಧಕ್ಕೆ ಗುರಿಯಾಗದಂತೆ ನನ್ನನ್ನು ತಡೆದ ನೀನು, ನಿನ್ನ ಬುದ್ಧಿಯು ಸ್ತೋತ್ರಾನುಭವಿಸಲಿ. ನಿನಗೆ ಕೇಡು ಮಾಡದಂತೆ ನನ್ನನ್ನು ತಡೆದ ಇಸ್ರೇಲ್ ದೇವರಾದ ಯೆಹೋವನ ಆಣೆ, ನೀನು ಬೇಗನೆ ಬಂದು ನನ್ನನ್ನು ಎದುರುಗೊಳ್ಳದಿದ್ದರೆ ನಿಜವಾಗಿ ನಾಳೆ ಬೆಳಗಾಗುವರಷ್ಟರಲ್ಲಿ ನಾಬಾಲನವರಲ್ಲಿ ಒಬ್ಬ ಗಂಡಸಾದರೂ ಉಳಿಯುತ್ತಿರಲಿಲ್ಲ ಎಂದು ಹೇಳಿ ಆಕೆ ತಂದ ಪದಾರ್ಥಗಳನ್ನು ತೆಗೆದುಕೊಂಡು ಆಕೆಗೆ ಸಮಾಧಾನದಿಂದ ಮನೆಗೆ ಹೋಗು, ನಿನ್ನನ್ನು ನೋಡಿ ನಿನ್ನ ವಿಜ್ಞಾಪನೆಯನ್ನು ಲಾಲಿಸಿದ್ದೇನೆ ಎಂದನು. 38 ಸುಮಾರು 10 ದಿವಸಗಳಾದ ನಂತರ ನಾಬಾಲನು ಯೆಹೋವನಿಂದ ಹತನಾಗಿ ಸತ್ತನು. ಅವನ ಮೇಲೆ ಬಂದು ನಾನು ನಿನಗೆ 3,000 ಕುರಿ ಕೊಟ್ಟಿದ್ದೀನಿ, 1,000 ಹಗರಿಗಳು ಕೊಟ್ಟಿದ್ದೀನಿ, ಬೇಕಾದಷ್ಟು ಬಂಗಾರ ಬೆಳ್ಳಿ ದೋಸ ಧಾನ್ಯ ನಿನಗೆ ಕೊಟ್ಟಿದ್ದೀನಿ, ಖಾಲಿ ಒಂದು ಸ್ವಲ್ಪ ಕೊಡೋಕ್ಕಾಗಲಿಲ್ಲ ಹೊಟ್ಟೆ ಹಸ್ತ. ಅದಕ್ಕೆ ಒಂದು ಮಾತು ಹೇಳ್ತಾ ಇದ್ದೀನಿ, ಜಿಸ್ ಭಾಯಿನೇ ಅಪನೇ ಛೋಟಾ ಭಾಯಿ ಕಾ ಪೇಟ್ ಬರಾ ವೋ ಫರ್ಜ್ ನಿಭಾಯ. ಯಾವ ಅಣ್ಣ ತಮ್ಮನ್ನ ಹೊಟ್ಟೆ ಊಟ ಹಾಕ್ಕೊಟ್ಟು ವಿಚ್ ಇಸ್ ಆಲ್ವೇಸ್ ರಿವಾರ್ಡ್. ನನಗೆ ಬಹಳ ಚಿಕ್ಕವನಾಗಿದ್ದಾಗ ಒಬ್ಬರು ಬ್ರದರ್ ನಮ್ಮ ಮನೆಗೆ ಬರೋದು, ಬಂದು ಒಂದು ಡೋರ್ ಇಟ್ಕೊಂಡು ಡಮ್ಮ 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 ಅಂತ ಬಾರಿಸೋದು, ಬಾರಿಸ್ಬಿಟ್ಟು ಒಂದು ಹಾಡು ಹೇಳಿದ್ರು. ಅವರು ಒಂದ್ಸತಿ ನನಗೆ ಹೇಳಿದ್ದು, ನೋಡಿ ಬ್ರದರ್ ನಿಮ್ಮನ್ನು ದೇವರು ಹೆಂಗಿಟ್ಟಿದ್ದಾರೆ ಅಂದರೆ ಹೊಟ್ಟೆ ತುಂಬಿದೆ ನಿಮಗೆ, ಯಾವಾಗಲೂ ತುಂಬಿ, ಆದರೆ ನನ್ನಂತ ಹಸ್ತವನ್ನು ನೀವು ಯಾವಾಗಾನ ಒಂದು ಬಿರಿಯಾನಿ ಏನಂತ ಕೊಟ್ಬಿಟ್ರೆ ನನಗೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಆ ರುಚಿ ನೀವೆಂದು ನೋಡಿಲ್ಲ. ದೇವರು ಸಹ ಯಾವತ್ತೂ ಬಡವರ ವಿಷಯದಲ್ಲಿ ನೀವು ಧಾರಾಳವಾಗಿರಿ, ಬಿ ಲಿಬರಲ್ ಅಂಡ್ ಬಿ ಎ ಪುವರ್ ಮ್ಯಾನ್ ಸೊ ದಟ್ ಗಾಡ್ ಕ್ಯಾನ್ ಬಿ 10 times ಮೋರ್ ಲಿಬರಬಲ್ ಫಾರ್ ಆಫ್ ಯು. ಸೊ ನಾಬಾಲ್ ಮೇಲೆ ಯೆಹೋವಾ ದೇವರಿಗೆ ಎಷ್ಟು ಕೋಪ ಬಂತು, ಇಷ್ಟೊಂದು ನಾನು ನಿನಗೆ ಕೊಟ್ಟಿದ್ದೀನಿ ಆದರೆ ನೀನು ಇಷ್ಟದ್ರೆ ಕೊಡೋಕ್ಕಾಗಲಿಲ್ಲ, ಆ ಸಿಟ್ಟಿಗೆ ಯಾರನ್ನೇ ಸಾಯಿಸ್ಬಿಟ್ರು ನಾಬಾಲ್ನ ಸಾಯಿಸ್ಬಿಟ್ರು. ದಾವಿದನು ಪ್ರಾರ್ಥನೆ ಮಾಡಿದಾಗ ಯೆಹೋವ ದೇವರಿಗೆ, ಅನ್ಫಾರ್ಚುನೇಟ್ಲಿ ಕನ್ನಡ ಬೈಬಲ್ ನನ್ನ ಅಷ್ಟು ಕ್ಲಿಯರ್ ಆಗಿ ಬರಲ್ಲ, ಬಟ್ ಇಂಗ್ಲೀಷ್ನಲ್ಲಿ ಡೆಲಿವರ್ ಮೀ ಫ್ರಮ್ ಬ್ಲಡ್ ಗಿಲ್ಟಿನೆಸ್ ಓ ಯೆಹೋವಾ ಮೈ ಗಾಡ್, ನನ್ನ ಇದರಿಂದ ಕಾಪಾಡು, ನಾನು ಎಷ್ಟೋ ಜನ ಸಾಯಿಸ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ, ಯುದ್ಧಗಳು ಮಾಡಲೇಬೇಕಾಗಿತ್ತು ಮಾಡಿಬಿಟ್ಟೆ, ಆದರೆ ನನಗೆ ಆ ಬ್ಲಡ್ ಗಿಲ್ಟಿನೆಸ್ಸಿಂದ ನನ್ನ ಕಾಪಾಡು ಸ್ವಾಮಿ, ಆವಾಗ ನಾನು ನಿನ್ನ ನೀತಿ ವಿಷಯದಲ್ಲಿ ನಾನು ಸಂತೋಷ ಪಡ್ಬೋದು. ಕೀರ್ತನೆ 51 ದೇವರೇ ನನ್ನ ರಕ್ಷಣಾ ಕರ್ತನೇ,
ಪ್ರಾಣಹತ್ಯದ ಅಪರಾಧದಿಂದ ನನ್ನನ್ನು ಬಿಡಿಸು. ಆಗ ನನ್ನ ನಾಲಿಗೆಯು ಉತ್ಸಾಹದಿಂದ ನಿನ್ನ ಸತ್ಯಸಂಧತೆಯನ್ನು ಕೊಂಡಾಡುವುದು. ಸುಮಾರು ಜನ ಪ್ರಾಣ ತೆಗೆದಿದ್ದೆಲ್ಲ ಅದಕ್ಕೆ ಅವಾರ್ಡ್ ಹಾಕಿದ್ದಾರೆ. ಈಗ ಈ ಲಾಭ ಮಾಡ್ತಾರೆ ಯೆಹೋವಾ ಗಾಡ್. ಇಲ್ಲ ಹಿರಿಯರು ಬರಬೇಕು, ಎಲ್ಡರ್ಸ್ ಬರಬೇಕು, ಕೆಂಪು ಆಕಳನ್ನ ತಗೋಬೇಕು, ಅದ್ರ ಕೈ ಮೇಲೆ ನೀವು ತೊಳ್ಕೊಬೇಕು. ವಿಚ್ ಸಿಟಿ ಇಸ್ ಕ್ಲೋಸ್ ಟು ದಿಸ್ ಸ್ಲೇನ್ ಮ್ಯಾನ್ ಅಂದಾಗ ದ ಸಿಟಿ ಇಸ್ ಜೆರೂಸಲಂ. ದ ಪ್ಲೇಸ್ ಗೊಲ್ಗೊತ್ತ ಬೆಟ್ಟ. ಗೊಲ್ಗೊತ್ತ ಬೆಟ್ಟದ ಮೇಲೆ ದೇರ್ ಇಸ್ ದಿ ಡೆತ್ ಆಫ್ ಎ ಇನೋಸೆಂಟ್ ಮ್ಯಾನ್. ರಕ್ತದೋಷ ಆಗಿದೆ. ಯಾವ ಪಟ್ಟಣ ಇದಕ್ಕೆ ತುಂಬ ಕ್ಲೋಸ್ ಆಗಿದೆ ಮೆಷರ್ ಮಾಡಿ. ಮೆಷರ್ ಮಾಡಿದ್ರೆ ಜೆರೂಸಲೇಮ್. ಸೊ ಜೆರೂಸಲೇಮ್ನಲ್ಲಿರೋ ಹಿರಿಯರನ್ನ ಇವಾಗ ಕರೀತಾರೆ. ಕರೆದಾಗ ಅವರು ಏನು ಉತ್ತರ ಕೊಡ್ತಾರೆ? ಅವೇನು ಉತ್ತರ ಕೊಡ್ತಾರೆ ಅಂದರೆ ದೇವರಿಗೆ, ದಿಸ್ ಇಸ್ ದಿ ಆನ್ಸರ್. ಮತ್ತಾಯ 27:25. ಅವನನ್ನು ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂತ ಮಾತಾಡ್ತಾರೆ. ನಾವು ಯೇಸು ಸ್ವಾಮಿನ ಕೊಂದಿದ್ದಕ್ಕೆ ಯಾರು ಉತ್ತರ ಕೊಟ್ಕೊಳ್ತೀವಿ? ನಾವು ನಮ್ಮ ಮಕ್ಕಳು ಕೊಟ್ಕೊಳ್ತೀವಿ ಬಿಡ್ರಿ, ಏನ್ ಮಾಡ್ಕೊಳ್ತಾರೆ? ಸೊ ದೇವ್ರ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗುತ್ತೆ. ಹೌದಪ್ಪ, ಅಪ್ಪರ್ ಚೇಂಬರ್ ಎಲ್ಲಿದೆ? ಅಪ್ಪರ್ ಚೇಂಬರ್ ಝಿಯೋನ್ ಬೆಟ್ಟದಲ್ಲಿ. ಇಸ್ರಾಯೇಲ್ ಇಸ್ ಜೆರೂಸಲೇಮ್ ಇಸ್ ಬಿಲ್ಟ್ ಆನ್ ಫೋರ್ಟ್ ಚಾಪ್ಟರ್ 4 ಇಟ್ಸ್ ಪ್ಲಸ್ 1 ಒನ್ ಇಸ್ ಔಟ್ ಸೈಡ್ 2 ಆಫ್ ದೆಮ್ ಆರ್ ಔಟ್ ಸೈಡ್ ಒಂದು ಮೊರಿಯಾ, ಇನ್ನೊಂದು ಎಣ್ಣೆ ಮರ, ಇನ್ನೊಂದು ಚಿಯೋನ್, ಇನ್ನೊಂದು ಗೊಲ್ಗೊತ, ಇನ್ನೊಂದು ಸ್ಕೋಪಸ್. ಇಫ್ ಐ ವಾಂಟ್ ಇಲ್ಲಿ ಕ್ರೈಸ್ಟು ಚಿಯೋನ್ ಬೆಟ್ಟದಲ್ಲಿ ಪಾಸ್ ಓವರ್ ಮಾಡ ಅರೆಸ್ಟ್ ಆಗೋದು ಮೌಂಟ್ ಆಫ್ ಆಲ್ಮ್ಸ್. ಚಿಯೋನ್ ಬೆಟ್ಟದಲ್ಲಿ ಒಂದು ಅಪ್ಪರ್ ಚೇಂಬರ್ ಅಂತ, ಅಲ್ಲಿ ಅವರು ಪಾಸ್ ಓವರ್ ತಗೊಂಡಿದ್ದಾರೆ. ಅಲ್ಲಿಂದ ಅವರು ಯೆರೂಸಲೇಮ್ ಇಳಿದು ಮೊರಿಯಾ ಬೆಟ್ಟನ ಇಳಿದು ಕಿದ್ರೋನ್ ವ್ಯಾಲಿಗೆ ಹೋಗ್ತಾರೆ. ಕಿದ್ರೋನ್ ವ್ಯಾಲಿಯಿಂದ ತಿರುಗಿ ಮೇಲೆ ಬರ್ತಾರೆ ಗೆತ್ಸೆಮನೆ. ಇಲ್ಲಿ ಅರೆಸ್ಟ್ ಆಗ್ತಾರೆ. 6 ಜಡ್ಜ್ಮೆಂಟ್ಸ್ ಆಗುತ್ತೆ ಅವ್ರಿಗೆ. 3 ಸ್ಪಿರಿಚುಯಲ್ ವಿಚ್ ವಾಸ್ ಜೂಯಿಶ್, ಇನ್ 3 ಬಂದು ಆಗುತ್ತೆ. 2 ಸತಿ ಪಿಲಾತನ ಹತ್ರ, 1 ಸತಿ ಹೆರೋದ ಹತ್ರ. ಇದಾಗಿ ಅವರು ಶಿಲ್ಬೇನ ಎತ್ಕೊಬೇಕಾದ್ರೆ 7 ಸಾರಿ ಪಿಲಾತ್ ನಮ್ಮ ಪ್ರಕಾಶ್ ವಿರೋಧದಲ್ಲಿ 7 ಸರಿ ಕರೆಕ್ಟ್ ಅಪ್ಪ ಪಿಲಾತಂದು ಕೈ ತೊಳ್ಕೊಂಡಿದೆ. ಈಸ್ ದಿ ಅಥಾರಿಟಿ ಆನ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆಫ್ ಪಾಸ್ ಓವರಲ್ಲಿ ಸ್ಪೀಕ್ಸ್ ಅಬೌಟ್ ದೀಸ್ ಜಡ್ಜ್ಮೆಂಟ್ಸ್. ಅದರಲ್ಲಿ 7 ಟೈಮ್ಸ್ ಪಿಲಾತು ಈಸ್ ಇನೋಸೆಂಟ್, ಈಸ್ ಇನೋಸೆಂಟ್, ಈಸ್ ಇನೋಸೆಂಟ್. ಅವಾಗ ಜೂಯಿಶ್ ಪೀಪಲ್ ಸರಿ ಬಿಡು, ಅವನ್ ಕೈ ತೊಳ್ಕೊಂಡ್ಬಿಡ್ತಾನೆ ನೋಡಿ, ಕೆಂಪಾಕಲ್ ಮುಂದೆ ಯಾರು ತೊಳ್ಕೊಂಡ್ಬಿಟ್ಟ? ಪಿಲಾತ್ ತೊಳ್ಕೊಂಡ್ಬಿಟ್ಟ. ಆದ್ರೆ ಇವರೇನು ಮಾಡ್ತಾರೆ, ನಾವು ನಮ್ಮ ಮಕ್ಕಳ ಮೇಲೆ ಬಂದ. ಸೊ ಯೆಹೋವಾ ಗಾಡ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಫ್ರಮ್ ದ ಮೊಮೆಂಟ್ ಪಾಸ್ ಓವರ್ ವಾಸ್ ಟೇಕನ್ ಟು ಕಮಿಂಗ್ ಡೌನ್ ಟು ಕಿದ್ರೋನ್ ವ್ಯಾಲಿ ಟು ಗೋಯಿಂಗ್ ಅಪ್ ಟು ದ ಗಾರ್ಡನ್ ಆಫ್ ಗೆತ್ಸೆಮನೆ ಟು ಬಿ ಅರೆಸ್ಟೆಡ್ ಫಾರ್ 6 ಮೋರ್ ಟ್ರಯಲ್ಸ್ ಅಂಡ್ ದೆನ್ ಮೇಕಿಂಗ್ ಹಿಮ್ ಟೇಕ್ ದ ಕ್ರಾಸ್ ಆನ್ ಟು ಇದು ಗೊಲ್ಗೊತ್ತಾ ಬೆಟ್ಟದ ಮೇಲೆ ತಗೊಂಡೋಗಿ ಅಲ್ಲಿ ಆತನಿಗೆ 6 ಅವರ್ಸ್ ಶಿಲ್ಬೇಕಾಗಿತ್ತು. ಟೋಟಲ್ ನಂಬರ್ ಮೋರ್ ಆರ್ ಲೆಸ್ ಕೇಮ್ ಟು 2 ಡೇಸ್. 1 ಡೇ ಎಷ್ಟು ವರ್ಷ ಆಗುತ್ತೆ? 1000 ಇಯರ್ಸ್. ಸೊ ಪಕ್ಕಂತ ಯೆಹೋವಾ ದೇವರು ಏನ್ ಮಾಡ್ತಾರೆ, ನಮ್ಮ ಮೇಲೆ ಬರಲಿ ಅಂತಿದ್ದೇನೆ. ಇಲ್ಲಿ ರೋಮನ್ ಆರ್ಮಿನ ರೆಡಿ ಮಾಡ್ತಾರೆ, ಮಾಡಿ ಮಾರ್ಚ್ ಎಲ್ಲಿಗೆ ಟು ಜೆರೂಸಲೇಮ್. ಬಂದು ನಾಶ ಮಾಡಿದ ಮೇಲೆ ದಿಸ್ 2000 ಇಯರ್ಸ್ ಆಫ್ ಬ್ಲಡ್ ಗೇಟ್ ಒನ್ ಮ್ಯಾನ್. ಅದಾದ್ಮೇಲೆ
ಆದರೆ ಕಮ್ ವಿತ್ ನಥಿಂಗ್. ಬಟ್ ಅಲ್ಲಿವರೆಗೂ ಅವ್ರ ಲೈಫ್ ಹೆಂಗಿತ್ತು ಅಂದರೆ ಒನ್ ಆಫ್ ದಿ ಸ್ಯಾಡೆಸ್ಟ್ ಸ್ಟೋರಿ ಇನ್ ದಿ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್. ಏನು ಸ್ಟೋರಿ ಅದನ್ನು ಯೆರೆಮೀಯಾ ಅವ್ರು ಹೇಳ್ತಾರೆ. ಏನು ಹೇಳ್ತಾರೆ, ನೀವು ಕುರುಡರಂತೆ ಬೀದಿಗಳಲ್ಲಿ ಓಡಾಡಬೇಕಾಗ್ತದೆ, ಬ್ಲೈಂಡ್ ಆಗ್ಬಿಡ್ತೀರ. ಯಾಕೆ ಅಂದರೆ ಯು ಹ್ಯಾವ್ ಪಲ್ಯೂಟೆಡ್ ಯುವರ್ ಸೆಲ್ಫ್ಸ್ ವಿತ್ ಬ್ಲಡ್, ರಕ್ತದಿಂದ ನೀವು ದೋಷ ಮಾಡ್ಕೊಂಡ್ಬಿಟ್ಟಿದ್ದೀರಿ. ನಿಮ್ಮ ಬಟ್ಟೆನೂ ಯಾರು ಮುಟ್ಟಲ್ಲ, ಎರಡೂತೀರಿ ಹಿಂಗೆ ಬರ್ತಿದೆ ಹೋಗ್ತಾರ, ನೀನೊಂದು ಗಲೀಜು ಅಂತ. ದೇ ಕ್ರೈಡ್ ಅಂಡ್ ಟು ದೆಮ್, ಹೋಗೋದ್ರಂತೆ ಅವ್ರನ್ನ ನೋಡಿ, ಏನಂತ, ಡಿಪಾರ್ಟ್ ಗೆಟ್ ಔಟ್ ಯು ಅನ್ಕ್ಲೀನ್, ಡಿಪಾರ್ಟ್ ಡಿಪಾರ್ಟ್ ಎಚ್ಔಟ್, ಸ್ವಲ್ಪ ಹೋಗ್ರಿ, ನಿಮ್ಮನ್ನು ನಾನು ಮುಟ್ಕೊಳಕ್ಕೂ ಆಗಲ್ಲ, ಗಲೀಜು ನೀವು ಅಂತ. 2000 ವರ್ಷ ಅನ್ಯ ಜನರ ಬಗ್ಗೆ ಏನಾಗ್ತೀರ, ಸುತ್ತು ಬಿಡ್ತೀರ. ಪ್ರಲಾಪಗಳು 4:14 Lamentations 4:14-15. ಆಹ, ಈ ಯಾಜಕ ಪ್ರವಾದಿಗಳು ಕುರುಡರಂತೆ ಬೀದಿಗಳಲ್ಲಿ ಅಲೆಯುತ್ತಾರೆ. ನಿಮ್ಮ ರಾಬಾಯಿಸು, ನಿಮ್ಮ ಫ್ಯಾರಸೀಸು, ನಿಮ್ಮ ಹೈ ಪ್ರೀಸು, ನಿಮ್ಮ ಪ್ರೀಸು ಬೀದಿಗಳಲ್ಲಿ ಹೆಂಗಿದ್ದಾರೆ, ಕುರುಡರಂತೆ ಭಿಕ್ಷುಕರಾಗ್ತೀರಾ, ರಕ್ತದಿಂದ ಹೊಲಸಾಗಿ ಹೋಗಿದ್ದಾರೆ, ಅವರ ಬಟ್ಟೆಯನ್ನು ಯಾರೂ ಮುಟ್ಟರು, ಅವರನ್ನು ನೋಡುವವರು ತೊಲಗಿರಿ, ಅಶುದ್ಧರು ನೀವು, ನಡೆಯಿರಿ ನಡೆಯಿರಿ, ಮುಟ್ಟಬೇಡಿರಿ ಎಂದು ಕೂಗುತ್ತಾರೆ. ಈ ರೀತಿ ಅನ್ಯ ಜನರ ಮಧ್ಯ ಅವರ ಲೈಫ್ ಆಯ್ತು. ಆದರೆ ಯಾವಾಗ 2000 ವರ್ಷ ಮುಗಿತು ಅಂದರೆ ದೇವರ ಆಶೀರ್ವಾದ ಅದನ್ನೇ ವಾಪಸ್, ಆವಾಗ ಕಂಫರ್ಟ್ ಮೈ ಪೀಪಲ್, ಹೃದಯ ಪೂರ್ವಕವಾಗಿ ನೀವು ಅವ್ರ ಜೊತೆ ಮಾತಾಡ್ರಿ, ಅವ್ರಿಗೆ ದೋಷ ಫಲ ತೀರ್ತು, ಅವ್ರು ಮಾಡಿದ ಪಾಪಕ್ಕೆ ನಾನು ಒಂದಲ್ಲ 2 ರಷ್ಟು ಹೊಡೆದ್ಬಿಟ್ಟೆ. ಆದರೆ ಈಗ ಅವ್ರ ಮೇಲೆ ಯಾರು ಶಾಪ ಹಾಕ್ಬೇಡಿ, ಅವ್ರನ್ನ ಆಶೀರ್ವದಿಸಿದವ್ರನ್ನ ನಾನು ಆಶೀರ್ವದಿಸ್ತೀನಿ, ಅವ್ರನ್ನ ಕಾಪಾಡೋದಕ್ಕೆ ನಾನೇ ರಾತ್ರಿ ಹಗಲು ಮಲಗದಿರ ಕಾಪಾಡ್ಕೊಡ್ತೀನಿ. ಅವ್ರು ಪುನಃ ನನ್ನ ಕಣ್ಗುಡ್ಡೆ ಆಗಿದ್ದಾರೆ. ಸ್ಮಾಲೆಸ್ಟ್ ಕಂಟ್ರಿ ಇನ್ ದಿ ವರ್ಲ್ಡ್ ವೇರ್ ದಿ ಡೆಪ್ ವಿಡ್ತ್ ಆಫ್ ಇಸ್ರಾಯೆಲ್ ಇಸ್ ಹಾರ್ಡ್ಲಿ 6 miles to 10 miles, ಅಷ್ಟು ಚಿಕ್ಕ ರಾಜ್ಯ ಕಾಪಾಡಕ್ಕೆ ಇಂಡಿಯಾ ಅವ್ರನ್ನ ಕಾಪಾಡ್ಬೇಕಾ, ಅವ್ರು ನಮ್ಮನ್ನು ಕಾಪಾಡಬೇಕ, ನಾವು ಅವ್ರನ್ನ ಕಾಪಾಡಬೇಕಲ್ವೇ. ಇಟ್ ಹ್ಯಾಸ್ ಬಿಕಮ್ ದಿ ಅದರ್ ವೇ ರೌಂಡ್. ಚೈನೀಸ್ ಬಂದು ಅಟ್ಯಾಕ್ ಮಾಡ್ತಾರೆ ಇಂಡಿಯಾನ ಅಂತ ಗೊತ್ತಾದಾಗ ವಿ ನ್ಯೂ ದೇ ವುಡ್ ಕಮ್ ವಿತ್ ಡ್ರೋನ್ಸ್ ಅಂಡ್ ಮಿಸೈಲ್ಸ್. ಟ್ಯಾಂಕ್ ಹಿಂಗೆ ಬಂದಿದ್ದ ಕಾಲ ಎಲ್ಲ ಆಗೋಯ್ತು, ಅದನ್ನು ಪೂಜದ ಮೇಲೆ ಇಟ್ಕೊಂಡೆ ಶೂಟ್ ಮಾಡಿಬಿಡ್ತಾರೆ. ಇವಾಗ ಬರೋದೆಲ್ಲ 3 kilometers per second ಸ್ಪೀಡಲ್ಲಿ ಬರ್ತಾರೆ, ಮಿಸೈಲ್ಸ್ ಎಲ್ಲ ಅಷ್ಟು ಫಾಸ್ಟಾಗಿ ಬರ್ತದೆ. ಅಂಡ್ ದರ್ ವೆರಿ ಪ್ರಿಸೈಸ್. ಇವಾಗ ಇಷ್ಟು ಜನ ನಾವು ಮಾತಾಡ್ತಿರ್ತೀವಿ, ಅರಿಜೋನಾನಲ್ಲಿ ಇರೋಂಥ ಕಂಟ್ರೋಲ್ ರೂಮಿಂದ ಎಲ್ಲೋ ಹೋಗ್ತೀರಾ ಡ್ರೋನ್ಗೆ ಸಿಗ್ನಲ್ ಕೊಡ್ತಾರೆ ಮ್ಯಾಂಗ್ಳೂರ್ ಅಂತ, ಕರೆಕ್ಟ್ ಮ್ಯಾಂಗ್ಳೂರ್ ಬರುತ್ತೆ, GPS ಕರೆಕ್ಟ್ ನನಗೆ ಕೊಡ್ತಾರೆ. ಬುಲೆಟ್ ಇದ್ರೆ ಥ್ರೂ ದಿಸ್ ವರ್ಕ್, ಇದೇನಿಲ್ಲ ಈ ಕಾಂಕ್ರೀಟ್, ಅದಕ್ಕೆ 30 feet ಕಾಂಕ್ರೀಟ್ನ ಸೀದಾ ಒಳ್ಳೆ ಚಾಕ್ಲೇಟ್ ಕಟ್ ಮಾಡಿದಾಗ ಮಾಡ್ಕೊಂಡು ಹೊರಟೋಗ್ಬಿಡುತ್ತೆ. ಯಾರ ನೋಡೋ ಅದು ಬಂಕರ್ ಬಸ್ಟರ್ಸ್, ಅಷ್ಟು ಪವರ್ಫುಲ್ ಆಗಿದೆ, ಬಂದು ಎಕ್ಸಾಕ್ಟ್ ಅನ್ನ ಹೊಡಿತಾರೆ. ಕಂಟ್ರೋಲ್ ಮಾಡ್ತಿರೋದೆ ಇಲ್ಲಿ ಅಮೇರಿಕ ಅರಿಜೋನಾ, ಸ್ಯಾಟಲೈಟ್ ಕಂಟ್ರೋಲ್ ಮಾಡ್ತಿದೆ ಈ ಡ್ರೋನ್. ಅದಿಂದ ಈ ಟೆಕ್ನಾಲಜಿ ಇಂಡಿಯಾ ಇಂದ, ಪ್ಲಸ್ ಅಕಸ್ಮಾತ್ ಬಂದ್ರೆ ಅದನ್ನು ತಡೆಯೋದಕ್ಕೆ ಟೆಕ್ನಾಲಜಿ ಎರಡು ಯಾರಿದೆ. ಯಾವಾಗ ಹೋಗಿದ್ದೀವಿ, ಮೋದಿ ಅವರು ತಪ್ಕೊಂಡ್ರು ಬೆಂಜಮಿನ್ ನೇತಾನ್ಯಾಹು, ಇಬ್ರು ಭಯಂಕರ ಕ್ಲೋಸ್ ಫ್ರೆಂಡ್ಸ್, ಹೋಲ್ ಇಂಡಿಯಾ ಇಸ್ರಾಯೆಲ್ ಜಿಂದಾಬಾದ್ ಅನ್ನ ಶುರು ಮಾಡ್ತಾರೆ, ಅಂತ ಕ್ಲೋಸ್ ರಿಲೇಶನ್ಶಿಪ್. ಆವಾಗ ಇಸ್ರಾಯೇಲ್ ಸೈನ್ ಮಾಡಿದ್ರು, ವಿ ವಿಲ್ ಗಿವ್ ಯು ಜೆರಿಕೋ 3 ಈಸ್ ಎ ಮಿಸೈಲ್ ದಟ್ ಕ್ಯಾನ್ ಸ್ಟಾಪ್ ದೀಸ್ ಅಟ್ಯಾಕ್ಸ್ ಫ್ರಮ್ ಚೈನಾ. ಆದರೆ ಎಷ್ಟು ಇಂಡಿಯನ್ಸ್ನ ನಂಬಿದ್ದಾರೆ ಇಸ್ರಾಯೇಲೈಟ್ಸ್ ಅಂದರೆ, ದೇ ಮ್ಯಾನುಫ್ಯಾಕ್ಚರ್ ದಟ್ ಇನ್ ಇಂಡಿಯಾ,
ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಮಾಡಿ ಫಸ್ಟ್ ಬ್ಯಾಚ್ನ ಆಗಲೇ ಅರುಣಾಚಲ ಪ್ರದೇಶಕ್ಕೆ ಕಳಿಸ್ಬಿಟ್ಟು ದಿಸ್ ವಿಲ್ ಡಿಫೆಂಡ್. ಸೊ ಎಷ್ಟು ಟೈಮ್ ನೀವು ಥಿಂಕ್ ಮಾಡಬೇಕು ಚೈನಾ ಅಟ್ಯಾಕ್ ಮಾಡೋಕ್ಕೆ, ಎಷ್ಟು ಥಿಂಕ್ ಅಂದ್ರೆ. ಸೊ ಈ ವಿಸ್ಡಮ್, ಈ ನಾಲೆಡ್ಜ್, ಈ ಸೈಬರ್ ಪ್ರೊಟೆಕ್ಷನ್ಸ್ ಇದೆಲ್ಲ ಹೆಂಗ್ ಇಸ್ರೇಲ್ ಬಂತು? ಕ್ಯಾನ್ ದೇರ್ ಬಿ 450 ಸ್ಟಾರ್ಟ್ಅಪ್ಸ್ ಇನ್ 4 square kilometers ಇಂಟರ್ನೆಟ್? Nowhere in the world there's a record like this. But even all the technologies that we know today are 30 to 40 years old. The other technologies are classified. Adin helagalu. So aa riti Paramatma avarge tirigi aashirvada madutaru, because our dosha palike eradrashtu bekare odbidi. Isaiah 41 ಸಂತೈಸಿರಿ ಸಂತೈಸಿರಿ, ಯೆರೂಸಲೇಮಿನ ಸಂಗಡ ಹೃದಯಂಗಮವಾಗಿ ಮಾತಾಡಿರಿ. ಅದಕ್ಕೆ ಗಡು ತೀರಿತು, ವಿಧಿಸಿದ ದೋಷ ಫಲವೆಲ್ಲ ನೆರವೇರಿತು. ಅದರ ಎಲ್ಲಾ ಪಾಪಗಳಿಗೂ ಯಹೋವನ ಕೈಯಿಂದ 2 ಶಿಕ್ಷೆಯಾಯಿತು ಎಂದು ಆ ನಗರಿಗೆ ಕೂಗಿ ಹೇಳಿರಿ. ಇಸ್ರಾಯೇಲ್ಗೆ ರಕ್ಷಣೆನ ಕೊಡಲಿ, ನಮ್ಮನ್ನೆಲ್ಲ ಕಾಪಾಡಿ ನಡೆಸ್ತೇ, ಆತನ ಪರಿಶುದ್ಧ ನಾಮಕ್ಕೆ ಕೋಟಾನ ಕೋಟಿ ಸ್ತೋತ್ರ.